ಶಾಂತಲ ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಶುಭೋದಯ ಮೇಡಮ್. ನಮಸ್ಕಾರ. ನಮ್ಮ ವೇದಿಕೆಗೆ ಸ್ವಾಗತ ಮೇಡಮ್. ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್. ನಮಸ್ಕಾರ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಸತ್ಸಂಗವನ್ನ ಪ್ರಾರಂಭಿಸೋಣ. ಸೊ ಈ ದಿನ ಸತ್ಸಂಗದಲ್ಲಿ ನಾನು ಅನ್ಕೊಂಡಿರೋ ಟಾಪಿಕ್ ಬಂದ್ಬಿಟ್ಟು ಜೀವನದಲ್ಲಿ ಸದಾ ಆನಂದವಾಗಿರಲು ಏನ್ ಮಾಡ್ಬೇಕು, ಹೇಗಿರ್ಬೇಕು. ಸದಾ ಅಂತಂತಂದ್ರೆ ಏನ್ ಹೇಳಿ, ಸದಾ ಅಂತಂದ್ರೆ ಯಾವಾಗ ಅನ್ನೋದಾದ್ರೆ ಪ್ರತಿ ಕ್ಷಣ ಅಂತ ನಾವಿಲ್ಲಿ ಹೇಳ್ತಾನೆ ಇರ್ತೀವಲ್ವಾ. ಜೀವನದಲ್ಲಿ ಪ್ರತಿ ಕ್ಷಣ ನಾವು ಆನಂದವಾಗಿರಬೇಕು ಅನ್ನೋದು ನಮ್ಗೆ ಗೊತ್ತೇ ಇದೆ. ಆದ್ರೆ ಆ ಪ್ರತಿ ಕ್ಷಣ, ಇವಾಗ ನಾವಿಲ್ಲಿದ್ದೀವಿ, ಈ ಕ್ಷಣಕ್ಕೆ ಬರೋ ಮುಂಚೆ ನಾವು ಏನೆಲ್ಲ ದಾಟ್ಕೊಂಡು ಬಂದಿರ್ತೀವಿ. ಈಗ ನನ್ನ ಬ್ಯಾಕ್ ಸೈಡ್ ಇರೋ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಅಂದ್ರೆ ನಾವಿಲ್ಲಿ ಇಷ್ಟೊಂದು ಜನ ಸೇರಿದ್ದೀವಿ ಅಂದ್ರೆ ಒಬ್ಬೊಬ್ಬರದು ಏಜ್ ಗ್ರೂಪು ಒಂದೊಂದಾಗಿರುತ್ತಲ್ವಾ. ಒಬ್ರು ಕೆಲವರು ಸಣ್ಣ ವಯಸ್ಸವ್ರು ಇರ್ತಾರೆ, ಕೆಲವರು ಮಿಡ್ಲ್ ಏಜ್ ಇರ್ತಾರೆ, ಕೆಲವರು ದೊಡ್ಡವರು ಇರ್ತಾರೆ, ಓಲ್ಡ್ ಏಜ್ ಅವರು ಇರ್ತಾರೆ, ಎಲ್ಲಾ ತರದವರು ಇರ್ತಾರೆ ಈ ಒಂದು ಇದರಲ್ಲಿ. ಅಂದ್ರೆ ಅದು ಜೀವನ ಚಕ್ರ. ಪ್ರತಿಯೊಬ್ಬ ಮನುಷ್ಯನೂ ಎಲ್ಲಾ ಒಂದು ಇದನ್ನ ನಾವು ದಾಟ್ಕೊಂಡು ಬರ್ಬೇಕಾಗಿರುತ್ತೆ. ಈಗ ನಾನು ಈ ಅವಸ್ಥೆಯಲ್ಲಿ ಈ ಸ್ಥಿತಿಯಲ್ಲಿ ಇದ್ದೀನಿ ಅಂತಂದ್ರೆ ನಾನು ನನ್ನ ಬಾಲ್ಯಾವಸ್ಥೆನ ದಾಟ್ಕೊಂಡ್ ಬಂದಿರ್ತೀನಿ, ಯವನಾವಸ್ಥೆನ ದಾಟ್ಕೊಂಡ್ ಬಂದಿರ್ತೀನಿ, ಈಗ ಪ್ರೌಢಾವಸ್ಥೆಯಲ್ಲಿ ಇದ್ದೀನಿ, ಮುಂದೆ ನಾವು ಇಲ್ಲಿ ಹೋಗ್ತೀವಿ ಆ ಒಂದು ವೃದ್ಧಾಪ್ಯಕ್ಕೆ ಹೋಗೇ ಹೋಗ್ತೀವಿ. ಇದರಿಂದ ಯಾರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಮಾನವನ ಸಹಜವಾದ ಪ್ರಕೃತಿ, ಧರ್ಮ, ಶರೀರದ ಸ್ಥಿತಿಗಳು, ಈ ನಾಲ್ಕು ಸ್ಥಿತಿಗಳನ್ನ ಪ್ರತಿಯೊಬ್ಬರೂ ನಮಗೆ ಬೇಕಂದ್ರೂ ಬೇಡ ಅಂದ್ರೂನು ಈ ಸ್ಥಿತಿಗಳನ್ನ ನಾವು ದಾಟ್ಕೊಂಡು ಬರಲೇಬೇಕಾಗುತ್ತೆ. ಇದು ಪ್ರಕೃತಿಯ ನಿಯಮ ಅಲ್ವಾ, ಯೂನಿವರ್ಸ್ ನಿಯಮನೇ ಇದು ಇರೋದು. ಸೊ ಹಾಗಾಗಿ ಇದನ್ನ ನಾವು ಯಾರು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನ್ ನಮ್ಮ ಕೈಯಲ್ಲಿದೆ, ಇದನ್ನಂತೂ ನಾವು ತಪ್ಪಿಸೋಕ್ಕಾಗಲ್ಲ. ಈ ಕಾಲಚಕ್ರ ಏನಿದೆ, ಈ ನಾಲ್ಕು ಚಕ್ರಗಳು, ನಾಲ್ಕು ಸ್ಥಿತಿಗಳು, ಇದನ್ನ ನಾವು ತಪ್ಪಿಸೋಕ್ಕಾಗಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಏನಿದೆ ಹಾಗಾದ್ರೆ, ಅಂದ್ರೆ ನಮ್ಮ ಕೈಯಲ್ಲಿ ಈ ಒಂದು ಸ್ಥಿತಿಗಳನ್ನ ಹೇಗೆ ಜೀವನ ಮಾಡಿದ್ವಿ, ಈ ಸ್ಥಿತಿಗಳಲ್ಲಿ ಹೇಗೆ ನಡ್ಕೊಂಡ್ವಿ, ಸರಿಯಾಗಿ ನಡ್ಕೊಂಡ್ವಾ, ತಪ್ಪಾಗಿ ನಡ್ಕೊಂಡ್ವಾ, ಅದು ನಮ್ಮ ಕೈಯಲ್ಲಿ ಇದೆ ಅಲ್ವಾ. ಇದು ಪ್ರಕೃತಿ ನಿಯಮ. ನಮ್ಮ ಏಜ್ ಆಗೋದದ್ದು ಬಾಲ್ಯಾವಸ್ಥೆಯಿಂದ ವೃದ್ಧಾಪ್ಯಕ್ಕೆ ಬಂದೇ ಬರ್ತೀವಿ. ಆದ್ರೆ ಅಲ್ಲಿ ಹೇಗೆ ಈ ಒಂದು ಚಕ್ರಗಳನ್ನ ಒಂದೊಂದು ಸ್ಥಿತಿಗಳಲ್ಲಿ ಹೇಗಿರಬಹುದು ಅನ್ನೋದು ನಮ್ಮ ಕೈಯಲ್ಲಿದೆ. ಹೇಗಿರ್ಬೇಕಂಗಾರೆ ನಾವು ಅಳ್ತಾ ಇರ್ಬೇಕಾ, ದುಃಖದಲ್ಲಿರ್ಬೇಕಾ, ನೋವಲ್ಲಿರ್ಬೇಕಾ? ಯಾರಿಗಾರು ಇಷ್ಟ ಆಗುತ್ತಾ ಈ ಸ್ಥಿತಿಯಲ್ಲಿ ಇರಕ್ಕೆ? ನಾವು ಬರೀ ನೋವಲ್ಲೇ ಇರೋದು ಇಷ್ಟ ಆಗುತ್ತಾ, ನಾವು ದುಃಖದಲ್ಲಿರೋದು ಇಷ್ಟ ಆಗುತ್ತಾ? ಆದ್ರೂ ಇರ್ತೀವಿ, ಇಷ್ಟ ಇಲ್ಲ, ಆದ್ರೂ ಆ ಸ್ಥಿತಿಯಲ್ಲೇ ಎಷ್ಟೊಂದ್ ಜನ ಆ ಸ್ಥಿತಿಯಲ್ಲೇನೆ ಇರ್ತಾರೆ. ಸೊ ಇದನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು, ಯಾವ ಸ್ಥಿತಿಯಲ್ಲಿ ಅದೇ ಆ ಸ್ಥಿತಿಗೆ ತಕ್ಕಂತೆ ಅಲ್ಲಿ ಸುಖ ದುಃಖ ಕಷ್ಟ ನಾವೇನೇನ್ ಅನ್ಕೊಂಡಿರ್ತೀವಿ ಪ್ರತಿಯೊಂದು ಇರುತ್ತಲ್ಲಿ. ಆದ್ರೆ ಯಾವಾಗ ನಾವೊಂದು ಆ ಚೈಲ್ಡ್ಹುಡ್ ಆ ಒಂದು ಟೈಮ್ ಮೀರಿ ದೊಡ್ಡವ್ರ ಆಗ್ತಾ ಆಗ್ತಾ ನಾವು ಪ್ರೌಢಾವಸ್ಥೆಗೆ ಬಂದಾಗ್ಲೋ ವೃದ್ಧಾಪ್ಯಕ್ಕೆ ಬಂದಾಗ್ಲೋ ನಾವೇನ್ ಅನ್ಕೊಂತಾ ಇರ್ತೀವಿ, ಆ ದಿನಗಳೇ ಚೆನ್ನಾಗಿತ್ತು, ನನ್ ಮಗುವಾಗಿದ್ದಾಗೆ ಚೆನ್ನಾಗಿತ್ತು, ಮಕ್ಕಳಾಗಿದ್ದಾಗೆ ಚೆನ್ನಾಗಿತ್ತು, ಅಥವಾ ಕಾಲೇಜ್ ಡೇಸ್ ಚೆನ್ನಾಗಿತ್ತು. ಈ ತರ ಪ್ರತಿಯೊಬ್ರುನು ಏಜ್ ಆಗ್ತಾ ಆಗ್ತಾ ಇದು ಹೇಳ್ಕೊಡೋದು ತುಂಬಾ ಸಾಮಾನ್ಯ ಆಗೋಗಿದೆ. ಆದ್ರೆ ಈ ತಪ್ಪನ್ನ ಯಾರು ಮಾಡಬಾರ್ದು. ನಾವು ಆಧ್ಯಾತ್ಮಿಕಕ್ಕೆ ಬಂದಿದ್ದೀವಿ, ಸ್ಪಿರಿಚುಯಾಲಿಟಿಗೆ ಬಂದಿದ್ದೀವಿ, ಆತ್ಮ ಅಂದ್ರೆ ಏನ್ ತಿಳ್ಕೊಂಡಿದೀವಿ, ಯಾಕೆ ಹುಟ್ಟಿದೀವಿ, ಯಾಕೆ ಸಾಯ್ತೀವಿ, ಇದೆಲ್ಲ ನಾವು ತಿಳ್ಕೊಂಡಿದೀವಿ. ಹಾಗಿದ್ದಾಗ ಒಂದೊಂದು ಸ್ಟೇಜ್ ಅನ್ನ ಅನುಭವಿಸಬೇಕು, ಆನಂದದಿಂದ ಇರಬೇಕು, ಆಗೋಗಿರೋ ದಿನಗಳನ್ನೇ ನೆನೆಸ್ಕೊಂಡು ಈ ಕ್ಷಣನ ನಾವು ಹಾಳು ಮಾಡ್ಕೋಬಾರ್ದು. ಅಂದ್ರೆ ಇಲ್ಲಿ ಬಾಲ್ಯಾವಸ್ಥೆ ಎಲ್ರಿಗೂ ಇಷ್ಟ, ನಾವೆಷ್ಟೇ ದೊಡ್ಡವ್ರು ಆಗ್ತೋದ್ರು ನನ್ ಸ್ಕೂಲ್ ಡೇಸ್ ಚೆನ್ನಾಗಿತ್ತಪ್ಪ, ನನ್ ಮಗು ಇದ್ದಾಗ ಚೆನ್ನಾಗಿತ್ತಪ್ಪ ಅನ್ಕೊಳ್ತೀವಿ. ಆದ್ರೆ ಅನ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ನಾವ್ ಅಲ್ಲಿಗೆ ಹೋಗ್ತೀವ, ಆ ದಿನಕ್ಕೆ ಹೋಗ್ತೀವ, ಅದ್ ತಿಳ್ಕೊಂಡಿದೀವಿ. ಈಗ ನಾವು ಆ ಟೈಮ್ ಎಷ್ಟು ಪ್ರೀಷಿಯಸ್ ಅಂತ ನಾವು ತಿಳ್ಕೊಂಡಿರೋದ್ರಿಂದ ನಾವಿಲ್ಲಿ ಮಾಡ್ಬೇಕಾಗಿರೋದೇನು, ಆ ಟೈಮ್ ಅಲ್ಲಿ ನಾವ್ ಏನ್ ಆನಂದ ಅನುಭವಿಸಿದೀವಿ. ಕೆಲವರು ಆನಂದ ಅನುಭವಿಸಿರ್ತೀವಿ, ಕೆಲವು ಅನುಭವಿಸ್ದೇ ಇರಬಹುದು, ಆದ್ರೂ ಮ್ಯಾಕ್ಸಿಮಮ್ ನಾವು ಚೆನ್ನಾಗಿರೋ ಟೈಮ್ ಅಂದ್ರೆ ಮಕ್ಕಳು ಬಾಲ್ಯಾವಸ್ಥೆ ಇರುವಾಗ. ಸೊ ಈಗ ನಮ್ಮ ಡ್ಯೂಟಿ ಏನು, ನಾವು ಬೆಳೆದು ಬಿಟ್ಟಿದೀವಿ, ಆಯ್ತು ಅದರಿಂದ ಆಚೆ ಬಂದ್ ಬಿಟ್ಟಿದೀವಿ, ಅವಾಗ ಖುಷಿ ಇದ್ವಿ, ಆಯ್ತು ಆ ಟೈಮಲ್ಲಿ ಆಯ್ತು. ನಾವೀಗ ಏನ್ ಮಾಡ್ಬೇಕು, ಈಗ
ಈಗ ಇರೋ ಮಕ್ಕಳನ್ನ ನಾವು ಅವರ ಫ್ರೀಡಮ್ನ ಕಿತ್ಕೋಬಾರ್ದು, ಅವ್ರನ್ನ ಆನಂದವಾಗಿರೋಕೆ ಬಿಡಬೇಕು, ಅವರ ಹ್ಯಾಪಿ ಡೇಸ್ಗೆ ನಾವು ಹೋಗಿ ಅಡ್ಡಿ ಬರಬಾರ್ದು. ಈಗ ನಮ್ ಡ್ಯೂಟಿ ಅದು. ನಾವ್ ಯಾವ್ದೇ ವಯಸ್ಸಿನವ್ರು ಇರ್ಬೋದು, ನಾವೀಗ ಚಿಕ್ಕ ಮಕ್ಕಳಂತೂ ಈ ಗ್ರೂಪ್ ಅಲ್ಲಿ ಇಲ್ಲ, ನಾವೆಲ್ಲ ಆ ಗ್ರೂಪ್ ದಾಟ್ ಬಂದಿರೋರು. ಆ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡ್ತಾ ಹೋಗ್ಬೇಕು, ಯಾವ್ದಕ್ಕೂ ಅವ್ರ ಫ್ರೀಡಮ್ ಕಿತ್ಕೊಳ್ಳೋದು, ಅವ್ರ ಖುಷಿನ ಕಿತ್ಕೊಳ್ಳೋಕ್ಕೂ ನಮಗಿಲ್ಲ. ನಾವು ದೊಡ್ಡವರಾಗಿ ಏನ್ ಅನ್ಕೊಂತೀವಿ, ಒಂದೊಂದ್ಸಲಿ ಪಾಪ ಮಕ್ಕಳಿಗೆ ಮಳೆಯಲ್ಲಿ ನೆನೆಯೋಕೆ ಆಸೆ ಇರುತ್ತೆ, ಇಲ್ಲ ಎಲ್ಲೋ ಓಡಾಡ್ಕೊಂಡಿರೋಕೆ ಆಸೆ ಇರುತ್ತೆ, ಆಟ ಆಡ್ಕೊಂಡಿರೋಕೆ ಆಸೆ ಇರುತ್ತೆ. ಆದ್ರೆ ನಾವು ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ತಾ ಇರ್ತೀವಿ. ಅಲ್ಲಿ ಹೋಗ್ಬೇಡ, ಹಾಗೆ ಮಾಡ್ಬೇಡ, ಈಗ್ ಮಾಡ್ಬೇಡ, ಅದು ಮಳೆಯಲ್ಲಿ ಆಟಾಡಿದ್ರೆ ಶೀತ ಬರುತ್ತೆ, ನೀರಲ್ಲಿ ಆಟಾಡಿದ್ರೆ ಇನ್ನೊಂದು ಬರುತ್ತೆ. ಈ ತರ ಹೇಳಿ 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 ಅವ್ರನ್ನ ಎಷ್ಟು ಅವ್ರು ಎಂಜಾಯ್ ಮಾಡೋದನ್ನ ನಾವಾಗ್ ನಾವೇ ತಪ್ಪಿಸ್ತಾ ಇರ್ತೀವಿ. ಸೊ ಈ ತಪ್ಪನ್ನ ನಾವುಗಳು ಮಾಡಬಾರ್ದು. ಇದು ಬಾಲ್ಯಾವಸ್ಥೆಯಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೂ ಅವ್ರದೇ ಆಗಿರೋ ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮಷ್ಟಲ್ದಿದ್ರು ಸೊ ಸ್ವಲ್ಪ ಅವ್ರಿಗೂನು ಒಂದು ಅವರ ಲೆವೆಲ್ಗೆ ಅವ್ರದನ್ನ ಕಷ್ಟದ ದಿನಗಳು ಅನ್ಕೊಂತಾರೆ. ಏನಿರ್ಬೋದು ಅವ್ರಿಗೆ ಕಷ್ಟ ಅಂದ್ರೆ, ಅವ್ರ ಲೆವೆಲ್ಗೆ ಏನಿರಬಹುದು, ಇಲ್ಲ ಹೋಮ್ವರ್ಕ್, ಸ್ಕೂಲಿಗೆ ಹೋಗ್ಬೇಕು, ದಿನ ಬೆಳಗ್ಗೆ ಎದ್ದೇಳ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಹೋಮ್ವರ್ಕ್ ಬರಿಬೇಕು, ಹೋಮ್ವರ್ಕ್ ಮಾಡಿದ್ರೆ ಟೀಚರ್ಸ್ ಬೈತಾರೆ, ಇಲ್ಲ ಮನೆಗಳಲ್ಲಿ ಯಾವಾಗ್ಲೂ ಓದು 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 ಅಂತಿರ್ತಾರೆ, ಅದವ್ರಿಗೆ ಕಷ್ಟ ಅನ್ಸುತ್ತೆ. ಈ ತರ ಸಣ್ಣ ಪುಟ್ಟದ್ದು ಅವ್ರದೇ ಆಗಿದ್ದ ಕಷ್ಟಗಳು ಅವರಿಗೆ ಇರತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಆ ಫ್ರೀಡಮ್ನ ಕೊಡ್ಬೇಕು. ಸರಿ ಯಾವ್ದು ತಪ್ಪು ಯಾವ್ದು ಹೇಳ್ಕೊಡ್ಬೇಕು ನಿಜ, ಆದ್ರೆ ಒಂದು ಕಸ್ಟಡಿ ತರ ಮಾಡ್ಕೊಂಡು ಅವ್ರನ್ನ ಅದ್ರಲ್ಲಿ ಬಂಧನ ಮಾಡ್ಬಿಟ್ಟು ಅವರ ಖುಷಿಗೆ ನಾವು ಅಡ್ಡಿ ಆಗ್ಬಾರ್ದು, ಮಕ್ಕಳ ಹ್ಯಾಪಿನೆಸ್ ನ ನಾವು ಹಾಳು ಮಾಡಬಾರ್ದು. ನಾವ್ ಈಗ ಮಿಸ್ ಮಾಡ್ಕೊಂತಿದೀವಲ್ಲ, ಸೊ ಈಗ ಇರೋರ್ಗೆ ಯಾಕೆ ನಾವು ಅದನ್ನ ಹಾಳು ಮಾಡ್ಬೇಕು? ಸೊ ಅವರಿಗೆ ನಾವು ಅವ್ರಿಗೂ ಟೈಮ್ ಕೊಡ್ಬೇಕು. ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮನ್ನ ಎಷ್ಟೋ ಜನ ವರ್ಕಿಂಗ್ ಪೇರೆಂಟ್ಸ್ ಇರೋರ್ನ ಮಕ್ಕಳು ಮಿಸ್ ಮಾಡ್ಕೊಂತಾ ಇರ್ತಾರೆ, ಅದವ್ರಿಗೆ ಅರ್ಥ ಆಗಿರಲ್ಲ ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿ. ಯಾಕಂದ್ರೆ ಅವ್ರಿಗೂ ಇಂಪಾರ್ಟೆಂಟ್, ಅರ್ನಿಂಗ್ 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 ಹಿಂದೆ ಹೋಗ್ತಿರ್ತಾರೆ, ಟೈಮ್ ಇರಲ್ಲ. ಆದ್ರೂ ಮಕ್ಕಳಿಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಆ ಒಂದು ಗ್ಯಾಪ್ ಪೇರೆಂಟ್ಸ್ಗೆ ಮಕ್ಕಳಿಗೆ ಏನಿದೆ ಆ ಗ್ಯಾಪ್ ಇರೋ ತರ ಮಾಡಬಾರ್ದು. ಯಾಕಂದ್ರೆ ನಮ್ಮ ಹಿಂದಿನ ಜನರೇಷನ್ ನೋಡಿ, ನಮಗೂ ನಮ್ಮ ಅಪ್ಪ ಅಮ್ಮಗೂ ಎಷ್ಟು ಬಾಂಡೇಜ್ ಇರ್ತಾ ಇತ್ತು. ಆ ಬಾಂಡೇಜ್ ಈಗಿನ ಕಾಲದಲ್ಲಿ ವರ್ಕಿಂಗ್ ವಿಮೆನ್ ನೋಡಿದಾಗ ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರು ಬ್ಯುಸಿ, ಮಕ್ಕಳು ಬ್ಯುಸಿ, ಅವರಿಬ್ರು ಮಧ್ಯದಲ್ಲಿ ಯಾರಿರ್ತಾರೆ, ಮಕ್ಕಳು ನೋಡ್ಕೊಳ್ಳಂತ ಆಯಾಗಳಿರ್ತಾರೆ, ಅಥವಾ ಅವ್ರನ್ನೆಲ್ಲೋ ಹಾಸ್ಟೆಲ್ ಹಾಕಿರ್ತಾರೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಆ ಒಂದು ಹ್ಯಾಪಿನೆಸ್ ನ ಅವರು ಮಿಸ್ ಮಾಡ್ಕೊಂತಾರೆ, ಫ್ಯಾಮಿಲಿ ಅನ್ನೋ ಒಂದು ಬಾಂಧವ್ಯನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಬಾಲ್ಯಾವಸ್ಥೆಯಲ್ಲಿ ಯಾವ ಖುಷಿ ಬೇಕು ಅದನ್ನ ನಾವು ಮಕ್ಕಳಿಗೆ ಕೊಡಬೇಕು. ನಮ್ದಂತೂ ಆಗೋಯ್ತು, ಅದು ಹೇಗಿತ್ತು ನಮಗೆ ಗೊತ್ತಿಲ್ಲ, ಕೆಲವ್ರಿಗೆ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಚೆನ್ನಾಗಿಲ್ಲ, ಅದು ಅನಲೈಸೇಷನ್ ಬೇಡ, ಆಗ್ಲಿಂದ ಆಗೋಯ್ತು. ಆ ಮಕ್ಕಳ ಅವಸ್ಥೆಯಲ್ಲಿರೋ ಈಗಿನ ಮಕ್ಕಳಿಗೆ ನಾವು ಹಿಂಸೆ ಕೊಡೋದು ಬೇಡ. ಅಜ್ಜಿ ತಾತ ಇರೋರು ಇರ್ಬೋದು, ಅವ್ರೂ ಅಷ್ಟೇ, ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಟೈಮು. ಆವಾಗ ನಿಮಗೆ ಟೈಮ್ ಇರಲಿಲ್ಲ, ನೀವು ದುಡಿಯುವಾಗ ಟೈಮ್ ಇರಲಿಲ್ಲ ನಿಮ್ಮ ಮಕ್ಕಳ ಜೊತೆ ಆಟಾಡಕ್ಕೆ, ಈಗ ಮೊಮ್ಮಕ್ಕಳ ಜೊತೆ ಆಟಾಡಿ, ಮೊಮ್ಮಕ್ಕಳಿಗೆ ಟೈಮ್ ಕೊಡಿ. 30 ಏಜ್ ಆಯ್ತು ಅಂತ ಅದೇ ಹಳೇದನ್ನೇ ಜ್ಞಾಪಿಸ್ಕೊಂಡು ಆ ಟೈಮ್ ಚೆನ್ನಾಗಿತ್ತು, ಆ ದಿನಗಳು ಬೇಕು ಅಂತ ಅದನ್ನೇ ಜ್ಞಾಪಿಸ್ಕೊಂಡು ಕೂರೋ ಬದಲು ಮಕ್ಕಳು ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ ಇರೋದ್ರಲ್ಲಿ ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡ್ತಾ ಇರ್ಬೇಕು. ಆಗ ಏನಾಗುತ್ತೆ, ನಮಗೆ ಏಜ್ ಆಗಿದ್ದೇ ಗೊತ್ತಾಗಲ್ಲ. ಪ್ರತಿಯೊಂದು ಕ್ಷಣನೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದಾಗ ವೃದ್ಧಾಪ್ಯ ಅನ್ನೋದು ಯಾಕೆ ಶಾಪ ಅಂತ ಅನ್ಕೋಬೇಕು, ಅದು ವರ ಅಂತ ಅನ್ಕೋಬೇಕು ನಾವು. ಆಗ ಎಲ್ಲಾನು ಬ್ಯೂಟಿಫುಲ್ ಆಗಿ ನಮ್ ಲೈಫು ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಇದು ಬಾಲ್ಯಾವಸ್ಥೆ ಹ್ಯಾಪಿನೆಸ್ ಇಲ್ಲಿ. ಅಂದ್ರೆ ಪ್ರತಿಯೊಂದು ಸ್ಥಿತಿಯನ್ನು ನಾವು ಎಂಜಾಯ್ ಮಾಡಬೇಕು. ಅಲ್ಲಿ ಬಾಲ್ಯಾವಸ್ಥೆ ಎಂಜಾಯ್ ಮಾಡಿದ್ವಿ, ಈಗ ನಮ್ಮ ಮಕ್ಕಳಿಗೆ ಆ ಎಂಜಾಯ್ಮೆಂಟ್ ಕೊಡೋಣ, ಅಲ್ಲಿ ಅಡ್ಡಿ ತರೋದು ಬೇಡ. ಇದು ಒಂದು ಬಾಲ್ಯಾವಸ್ಥೆ. ನೆಕ್ಸ್ಟ್ ಸ್ಥಿತಿ ಏನು, ಯವ್ವನಾವಸ್ಥೆ ಬರುತ್ತೆ. ಇಲ್ಲಿ ಬಾಲ್ಯಾವಸ್ಥೆ ನಾವು ಎಲ್ಲಿವರೆಗೂ ತಗೋಬಹುದು, ಈ ಬಾಲ್ಯಾವಸ್ಥೆನ ಅಪ್ ಟು ಒಂದು 14 ಇಯರ್ಸ್ವರೆಗೂ ಬಾಲ್ಯಾವಸ್ಥೆ ಅನ್ಬೋದು, ಅಥವಾ ಅಬ್ಬಬ್ಬ ಅಂದ್ರೆ ಮ್ಯಾಕ್ಸಿಮಮ್ 15 ಇಯರ್ಸ್ವರೆಗೂ, ಒಂದು 10th ಬರೋವರೆಗೂ ಅವ್ರನ್ನ ಬಾಲ್ಯಾವಸ್ಥೆ ಅಂತ ಅನ್ಕೋಬಹುದು. ಯಾವಾಗ ಅವರು ಕಾಲೇಜ್ಗೆ ಎಂಟರ್ ಆಗ್ತಾರೆ ಅವಾಗಿಂದ ನಾವು ಅವ್ರಿಗೆ ಏನ್ ಹೇಳ್ತೀವಿ, ಯಂಗ್ ಏಜ್ ಅಲ್ವಾ, ಯಂಗ್, ಅವಾಗ ಯವನಾವಸ್ಥೆಗೆ ಬಂದಿರ್ತಾರೆ. ಆವಾಗಿಂದ ಅರೌಂಡ್ ಒಂದು 25 to 30 ಇಯರ್ಸ್ ಯಂಗ್ ಏಜ್ ಅಂತ ಹೇಳ್ಬೋದು. ಆ ಏಜ್ ಅಲ್ಲಿ ಹೇಗಿರುತ್ತೆ, ಅಲ್ಲೂ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರ, ಎಷ್ಟ್ ಜನ ಎಂಜಾಯ್ ಮಾಡ್ಬೋದು? ಆವಾಗ್ಲೂ ಏನೋ ಒಂದು ನೋವುಗಳು, ಯಂಗ್ ಏಜ್ ಅಲ್ಲಿ ಕಾಲೇಜ್ಗೆ ಹೋಗಿದ್ದಾಗ ಏನೋ ಒಂದು ಸ್ಕೂಲಲ್ಲೋ ಏನೋ ಪ್ರಾಬ್ಲಮ್ಗಳು ಶುರು ಆಗಿ ಅಲ್ಲಿ ಅವ್ರಿಗವ್ರು ಕಷ್ಟಗಳನ್ನ ಒಂಥರ ದುಃಖನ ಇನ್ವೈಟ್ ಮಾಡ್ತಾ ಇರ್ತೀವಿ. ನಾವು ಒಂದೊಂದು ಸ್ಥಿತಿಲೂ ಅರ್ಥ ಮಾಡ್ಕೊಳ್ಳಲ್ಲ, ಇಲ್ಲಿ ಎಂಗೇಜ್ ಅವರು ಇರೋದು ಕಡಿಮೆ ಇರ್ತಾರೆ ಈ ಗ್ರೂಪ್ ಅಲ್ಲಿ, ಆದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾವು ಅದನ್ನ, ಅದೆಲ್ಲ ಪ್ರೀಶಿಯಸ್ ಮತ್ತೆ ಸಿಗಲ್ಲ. ಆ ಟೈಮಲ್ಲಿ ಎಂಜಾಯ್ ಮಾಡ್ಬೇಕು. ಏನ್ ಅನ್ಕೊಂಡ್ಬಿಡ್ತಾರೆ, ಯೂಶ್ವಲಿ ಎಂಗೇಜ್ ಅಲ್ಲಿ ನಾವಿದ್ದಾಗ್ಲೂ ಅದೇ ಮಾಡ್ತಾ ಇದ್ದಿದ್ದು, ಆ ಏಜ್ ಅಲ್ಲಿ ಇದ್ದಾಗ ಈಗೆಲ್ಲ ತಿಳ್ಕೊಂಡು ಸ್ವಲ್ಪ ಚೇಂಜ್ ಆಗಿದ್ದೀವಿ. ಆದ್ರೆ ಇದನ್ನ ಈಗಿರೋ ಎಂಗೇಜ್ ಅವರಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ಎಂಗೇಜ್ ಅಲ್ಲಿ ಎಲ್ಲ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಬ್ಯೂಟಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ, ಒಂದು ಔಟರ್ ಲುಕ್ಕಿಗೆ ಇಂಪಾರ್ಟೆನ್ಸ್ ಕೊಡ್ತಿರ್ತಾರೆ, ಅಲ್ಲಿ ಇನ್ನರ್ ಬ್ಯೂಟಿನ ಅವ್ರು ನೋಡ್ತಾ ಇರಲ್ಲ, ಯಾವಾಗ್ಲೂ ಒಂದು ಔಟರ್ ಲುಕ್ಕು.
ಔಟರ್ ಬ್ಯೂಟಿ ಎಷ್ಟೊತ್ತು ನೋಡಿದ್ರು ಒಂದು ಒಳ್ಳೆ ಬಟ್ಟೆಗಳು ಹಾಕೋಬೇಕು, ಬ್ರಾಂಡೆಡ್ ಬಟ್ಟೆಗಳು ಹಾಕೋಬೇಕು, ಕಾಸ್ಮೆಟಿಕ್ಸ್ ತಗೋಬೇಕು, ಒಳ್ಳೊಳ್ಳೆ ಕಾಸ್ಮೆಟಿಕ್ಸ್. ಈ ತರ ಅಂದ್ರೆ ಅವ್ರದೇ ಆಗಿದ್ದ ಯೋಚನಾ ರೀತಿ ಆತರ ಇರುತ್ತಾ, ಏಜ್ ಅದು ಸಹಜ, ಎಲ್ಲರಿಗೂ ಆತರ ಬರ್ತಾ ಇರುತ್ತೆ. ಆದ್ರೆ ಅದನ್ನ ನಾವು ಅರ್ಥ ಮಾಡಿಸ್ಬೇಕು, ಶಾಶ್ವತ ಇದಲ್ಲ, ಈ ಬ್ಯೂಟಿ ಅನ್ನೋದು ಶಾಶ್ವತ ಅಲ್ಲ, ಇವೆಲ್ಲ ಟೆಂಪ್ರವರಿ ಇದೆಲ್ಲ ಏನಿದ್ರು. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ನಮ್ಮ ಇನ್ನರ್ ಬ್ಯೂಟಿನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಆ ಟೈಮಲ್ಲಿ ಬರೀ ಇಲ್ಲದಿರೋದಕ್ಕೆ, ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಳ್ಳೋದಕ್ಕಿನ್ನೂ ನಮ್ಮ ಒಳಗಿನ ಬ್ಯೂಟಿ ಹೆಚ್ಚಿಸ್ಕೊಳ್ತಾ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಸ್ಕೊಳ್ತಾ ಇದ್ದಾಗ ಈ ಒಂದು ಕಾಸ್ಮೆಟಿಕ್ಸ್ ಇರ್ಬೋದು, ಬ್ರ್ಯಾಂಡೆಡ್ ಐಟಮ್ಸ್ ಇರ್ಬೋದು, ಇದೇನೇ ಇರ್ಬೋದು, ಇದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಖಂಡಿತ ಇಲ್ಲ. ಸದಾ ನಗು ನಗುತ್ತಾ ಇದ್ರೆ, ಆ ನಗು ಇದ್ರೇನೆ ಎಲ್ಲರೂ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ ಯಾರು ಆ ಬ್ಯೂಟಿ ನೋಡಲ್ಲ, ಆ ಟ್ಯಾಲೆಂಟ್ ಇತ್ತು ಅಂದ್ರೆ ಟ್ಯಾಲೆಂಟ್ ಹಿಂದೆ ಎಲ್ಲರೂ ಬಂದೇ ಬರ್ತಾರೆ. ಸೊ ಹಾಗಾಗಿ ಆ ಎಂಗೇಜ್ ಯಾವ ತರ ಕಲಿಬೇಕು ನಾವು ಅಂತಂದ್ರೆ, ಕಂಪ್ಯಾರಿಸನ್ ಬೇಡ, ನಮ್ಮ ಒಂದು ಇನ್ನರ್ ಪೊಟೆನ್ಷಿಯಲ್ ಏನಿದೆ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ನಮ್ಮ ಇನ್ನರ್ ಟ್ಯಾಲೆಂಟ್ ಬರ್ತಾ ಇರುತ್ತೆ ಒಳಗಿಂದ, ಆ ಟ್ಯಾಲೆಂಟ್ ಅನ್ನ ನಾವು ಎಕ್ಸಿಬಿಟ್ ಮಾಡ್ತಾ ಹೋಗ್ಬೇಕು, ಆ ಟ್ಯಾಲೆಂಟ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಆಗ ಈಚ್ ಅಂಡ್ ಎವ್ರಿ ಮೊಮೆಂಟ್ ದೇ ಕ್ಯಾನ್ ಎಂಜಾಯ್, ಎಂಗೇಜ್ ಅಲ್ಲೂ ಸಹ ಆತರ ಎಂಜಾಯ್ ಮಾಡ್ಕೊಂಡು ಹೋಗಬಹುದು. ಕೆಲವ್ರು ಏನ್ ಅನ್ಕೊಂತಾರೆ, ಎಂಗೇಜ್ ಅಲ್ಲಿ ತಪ್ಪು ದಾರಿ ಹಿಡಿಯೋದು ತುಂಬಾ ಚಾನ್ಸಸ್ ಇದೆ, ಇಲ್ಲಿ ಕಾಲೇಜ್ ಡೇಸ್ ಬಂದಾಗ ಈ ತರ ಬೇಡದೇ ಇರೋ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಿರ್ಬಹುದು, ಅಥವಾ ಕೆಟ್ಟ ಕೆಟ್ಟ ಅಡಿಕ್ಷನ್ಸ್ ಗೆ, ಅಂದ್ರೆ ಒಂದು ಟೆಂಪರವರಿ ಒಂದು ಸುಖಾನ ಅವರು ಅದೇ ಆನಂದ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಒಂದು ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಈ ತರ ಎಲ್ಲ ಒಂದು ಫ್ರೆಂಡ್ಶಿಪ್ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲೇ ತಪ್ಪು ಹೋಗ್ತಾರೆ ಎಷ್ಟೋ ಜನ ಯವನಾವಸ್ಥೆಯಲ್ಲಿ ಇರೋರು. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ನಾವು ತುಂಬಾ ಕಂಟ್ರೋಲ್ ಮಾಡೋದು, ಪೇರೆಂಟ್ಸ್ ಆಗಿರೋರು ತುಂಬಾ ಕಂಟ್ರೋಲ್ ಮಾಡ್ತಾ ಹೋಗ್ಬಾರ್ದು. ಯಾವಾಗ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇರ್ತಾರೋ ಆವಾಗಲ್ಲಿ ಅವರು ಹಾದಿ ತಪ್ಪುತ್ತಾರೆ. ಯಾವಾಗ ಒಂದು ಟೀನೇಜ್ ಗೆ ಬರ್ತಾರೆ ಮಕ್ಕಳು, ಅವ್ರನ್ನ ಫ್ರೆಂಡ್ಸ್ ತರ ನಾವು ನೋಡ್ಕೊಂಡು ಫ್ರೆಂಡ್ಸ್ ತರ ಗೈಡ್ ಮಾಡ್ತಾ, ಯಾವಾಗ ನಾವು ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀವಿ ಪೇರೆಂಟ್ಸು, ಅವರು ಒಳ್ಳೆ ಹಾದಿಲಿ ಹೋಗ್ತಾರೆ. ಇಲ್ಲ ನಾವು ಯಾವುದೋ ಒಂದು ಟೆನ್ಷನ್ ಅಲ್ಲಿ, ನಾವು ಆವಾಗ ಯಾವ ಅವಸ್ಥೆಯಲ್ಲಿ ಇರ್ತೀವಿ, ಪ್ರೌಢಾವಸ್ಥೆಯಲ್ಲಿ ಇರ್ತೀವಿ, ಆವಾಗ ನಮಗೆ ನಮ್ಮದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ ಜೊತೆ ನಾವು ಜಗಳಗಳಾಡೋದು, ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡೋದು, ಮನೆ ವಾತಾವರಣದಲ್ಲಿ ಯಾವಾಗ್ಲೂ ಜಗಳಾಡ್ತಾ ಇದ್ರೆ ಮಕ್ಕಳು ಏನಾಗ್ತಾರೆ, ಅಲ್ಲಿ ಹಾದಿ ತಪ್ತಾರೆ. ಓ ಇವ್ರೇ ಯಾವಾಗ್ಲೂ ಈ ತರ ಇದ್ರೆ ನಮಗೆ ಇನ್ನೇನ್ ಹೇಳ್ತಾರೆ, ನಮ್ ಸುಖ ನಾವು ನೋಡ್ಕೊಳ್ಳೋಣ, ನಮ್ ಸಂತೋಷ ನಾವು ನೋಡ್ಕೊಳ್ಳೋಣ ಅಂತ ಅಲ್ಲಿ ಅಡ್ಡದಾರಿ ಹಿಡಿತಾ ಹೋಗ್ತಾರೆ. ಹಾಗಾಗಿ ನಾವ್ ಯಾವಾಗ್ಲೂ ನಮ್ದು ಇದ್ದಿದ್ದೆ ಆ ಪ್ರಾಬ್ಲಮ್ಸ್ ಯಾವಾಗ್ಲೂ ಇದ್ದಿದ್ದೆ, ಆದ್ರೆ ನಮ್ಮ ಮಕ್ಕಳ ಎದುರುಗಡೆ ನಾವು ಹೇಗಿರ್ಬೇಕು ಆ ಸ್ಥಿತಿ ನಾನು ಹೇಳ್ತೀನಿ ನೆಕ್ಸ್ಟ್ ಪ್ರೌಢಾವಸ್ಥೆಯಲ್ಲಿ ನಾವು ಹೇಗಿರ್ಬೇಕು ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ನಮ್ಮ ಮಕ್ಕಳ ಸ್ಥಿತಿಗೆ ಬಂದಾಗ ನಾವು ಅನ್ಕೊಂತೀವಲ್ವಾ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಎಲ್ಲರೂ ಅನ್ಕೊಂಡಿರ್ತೀವಿ. ಸೊ ಹಾಗಾಗಿ ಅವ್ರನ್ನೂ ಎಂಜಾಯ್ ಮಾಡೋಕೆ ಸ್ವಲ್ಪ ಬಿಡಬೇಕು, ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ ಕೇಳೋ ವ್ಯವಧಾನ ನಮಗೆ ಬೇಕು. ಏನೇ ಹೇಳಕ್ ಬಂದ್ರು, ಏ ನಿನಗೇನು ಗೊತ್ತು, ನನ್ನ ಎಕ್ಸ್ಪೀರಿಯನ್ಸ್ ನನಗೆ ನಿನಗಿನ್ನ ಚೆನ್ನಾಗಿ ಗೊತ್ತು, ಈ ತರ ಮಾತಾಡೋದು ಎಷ್ಟೋ ಜನ ದೊಡ್ಡವರು ಮಾಡುವಂತ ತಪ್ಪಿದೆ ತಂದೆ ತಾಯಿಗಳು. ಆತರ ಡೈರೆಕ್ಟ್ ಡೈರೆಕ್ಟ್ ಆಗಿ ಮಕ್ಕಳಿಗೆ ಡಿಸ್ಕರೇಜ್ ಮಾಡಬಾರ್ದು. ಅವ್ರು ಏನ್ ಹೇಳ್ತಾ ಇದಾರೆ ಕೇಳಿಸ್ಕೋಬೇಕು. ಈಗಿನ ಮಕ್ಕಳು ಜಾಸ್ತಿ ನಮಗಿನ್ನ ಜಾಸ್ತಿ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಅವ್ರು ಏನೋ ಹೇಳ್ತಾ ಇದಾರೆ ಅಂದ್ರೆ ಒಂದ್ ಅರ್ಥ ಇರುತ್ತೆ, ಕೇಳೋಣ ಅವ್ರು ಹೇಳೋದ್ರಲ್ಲಿ ಕೇಳೋದೇನ್ ತಪ್ಪಿದೆ. ಅವ್ರು ಹೇಳೋದನ್ನ ಕೇಳ್ತಾ ಇರ್ತಾ ಇದ್ರೆ, ಅವ್ರನ್ನ ಎಂಕರೇಜ್ ಮಾಡ್ತಾ ಇದ್ರೆ, ಅವ್ರು ನಮ್ಮ ಹತ್ರ ಯಾವುದು ಮುಚ್ಚುಮರೆ ಮಾಡಲ್ಲ, ಎಲ್ಲ ಹೇಳ್ತಾ ಇರ್ತಾರೆ ನಮ್ ಜೊತೆ. ಅವಾಗ ತಪ್ಪು ದಾರಿ ಹೋಗೋದು ಕಡಿಮೆ ಆಗುತ್ತೆ, ಅವಾಗ ಅವರು ಸರಿ ದಾರಿ ಹೋಗೋಕೆ ನಾವು ಹೆಲ್ಪ್ ಮಾಡ್ಬೋದು, ಗೈಡ್ ಮಾಡ್ಬೋದು, ಕೇಳ್ತಾರ. ಅವಾಗ ನಾವು ಸರಿಯಾದ ರೀತಿಲಿ ಗೈಡ್ ಮಾಡ್ತಾ, ಸರಿಯಾಗಿ ಅವ್ರ ಮಾತುಗಳನ್ನ ಕೇಳ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಒಂದು ಒಳ್ಳೆ ಫ್ರೆಂಡ್ ತರ ಇದ್ರೆ ಖಂಡಿತ ಅವ್ರು ನಮ್ಮ ಮಾತುಗಳನ್ನ ಕೇಳ್ತಾರೆ. ಯಾಕೆಂದ್ರೆ ಈ ಕಾಲೇಜ್ ಡೇಸ್ ಅಲ್ಲಿ, ಈ ಎಂಗೇಜ್ ಅಲ್ಲಿ ಅವರು ಮನೆಗಿನ್ನ ಜಾಸ್ತಿ ಔಟ್ಸೈಡ್ ಪ್ರಿಫರ್ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಅನ್ನ ಪ್ರಿಫರ್ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಹೇಳಿದ್ದನ್ನೇ ಕರೆಕ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಯಾಕೆ ಹಂಗ್ ಮಾಡ್ತಾ ಇರ್ತಾರೆ, ನಾವು ಅದನ್ನ ತಿಳ್ಕೋಬೇಕು. ಓಕೆ, ಅವ್ರ ಒಪಿನಿಯನ್ ಫ್ರೆಂಡ್ಸ್ ಆ ಏಜ್ ಅವರು ಒಂದೇ ಏಜ್ ಗ್ರೂಪ್ ಅಲ್ಲಿ ಒಂದೇ ಸ್ಥಿತಿ ಇರುತ್ತೆ, ಅವ್ರ ಥಿಂಕಿಂಗ್ ಇದಿರ್ಬೋದು ಎಲ್ಲ ಒಂದೇ ಇದ್ರಲ್ಲಿರುತ್ತೆ, ಹಾಗಾಗಿ ಅವರು ಆ ಕಡೆ ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಓಕೆ ಕರೆಕ್ಟ್, ಸರಿ ನಿಮ್ ಫ್ರೆಂಡ್ಸ್ ಏನ್ ಹೇಳಿದ್ರು ನಾವೇ ಅವ್ರು ಕೇಳ್ತಾ ಇರ್ಬೇಕು, ಇವತ್ತು ಹೇಗಿತ್ತು, ಎಲ್ಲಿ ಹೋಗಿದ್ರಿ, ನಿಮ್ ಫ್ರೆಂಡ್ಸ್ ಏನ್ ಹೇಳ್ತಾರೆ, ಯಾವ್ದೋ ಒಂದು ವಿಷಯ ಬಂದಾಗ ಜನರಲ್ ಆಗಿ ನಾವ್ ಈ ತರ ಡಿಸ್ಕಸ್ ಮಾಡ್ತಾ ಅವ್ರನ್ನ ನಮ್ಮ ಜೊತೆ ಇಂಟ್ರಾಕ್ಟ್ ಆಗೋ ತರ ಮಾಡ್ಬೇಕು. ಅವ್ರು ಹೇಳಿದ್ದು, ಅವ್ರ ಫ್ರೆಂಡ್ಸ್ ಹೇಳಿದ್ ಎಲ್ಲ ಕೇಳ್ತಾ ಇದ್ದಾಗ ಖುಷಿ ಆಗುತ್ತೆ ಅವ್ರಿಗೂ, ಓ ಇವರು ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಭಾವನೆ ಬಂದಾಗ, ಒಂದು ಫ್ರೆಂಡ್ಲಿ ಆಗಿದ್ದಾಗ ಅವರು ಯಾವ ಮುಚ್ಚುಮರೆ ಮಾಡಲ್ಲ, ನಮ್ಮಿಂದ ಕಣ್ ತಪ್ಪಿಸಿ ಯಾವ ತಪ್ಪು ಕೆಲಸಗಳನ್ನು ಸಹ ಅವರು ಮಾಡೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡೋದು ಬಿಟ್ಬಿಡ್ಬೇಕು. ಎಂಗೇಜ್ ಅವ್ರು ಯಾರೇ ಇರ್ಬೋದು, ಇಲ್ಲಿದ್ರು ಯಾರು ಕೇಳಿಸ್ಕೊಳ್ತಿದ್ರು ಆಮೇಲೆ ಕೇಳೋರಿದ್ರು, ಎಂಗೇಜ್ ಅಲ್ಲಿ ನಾವು ಈ ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡೋದನ್ನ ಫಸ್ಟ್ ಬಿಡಬೇಕು. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ,
ಬುದ್ಧರ ಕಾಲದಲ್ಲಿ ಒಬ್ಳು ಲೇಡಿ ತುಂಬಾ ಚೆನ್ನಾಗಿರ್ತಾಳೆ, ತುಂಬಾ ಅಂದವಾಗಿರ್ತಾಳೆ ಅವಳು. ಅವಳಿಗೊಂಥರ ಜಂಬ, ನಾನೇ ಚೆನ್ನಾಗಿದ್ದೀನಿ, ನಾನೇ ಸುಂದರವಾಗಿದ್ದೀನಿ ಅನ್ನೋ ತರ ಒಂದು ಈಗೋ ಇರುತ್ತೆ ಅವಳಿಗೆ. ಅದು ಬುದ್ಧರಿಗೆ ಗೊತ್ತಾಗಿ ಇವಳಿಗೆ ಈಗೋ ತೆಗಿಬೇಕು ಅಂತಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರ ಒಂದು ಪವರ್ ಇಂದ ಇನ್ನಾ ಬ್ಯೂಟಿಫುಲ್ ಆಗಿರೋ, ಅವಳಿಗಿನ ತುಂಬಾ ಚೆನ್ನಾಗಿರೋ ಒಂದು ಲೇಡಿನ ಸೃಷ್ಟಿ ಮಾಡ್ತಾರೆ. ಇವಳು ಅವಳು ನೋಡ್ತಾ ಇದ್ದಂಗೆ ಒಂಥರ ಒಂದ್ ಸ್ವಲ್ಪ ಅವಳಿಗೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಎಷ್ಟು ಚೆನ್ನಾಗಿದ್ದಾಳೆ ಇವಳು, ನಂಗಿನ ತುಂಬಾ ಚೆನ್ನಾಗಿದ್ದಾಳಲ್ಲ ಅಂತಂದ್ಬಿಟ್ಟು ಅವಳನ್ನ ನೋಡ್ತಾ ಇರ್ತಾಳೆ. ನೋಡ್ತಾ ಇರುವಾಗ ಒಂದೇ ದಿನದಲ್ಲಿ ಬುದ್ಧ ಏನ್ ಮಾಡ್ತಾರೆ, ಅವರ ಸೃಷ್ಟಿಯಿಂದ ಅಂದ್ರೆ ಅವರ ಒಂದು ಶಕ್ತಿಯಿಂದ ಅವ್ರು ಮಾಡುವಂಥದ್ದು, ಆ ಲೇಡಿ ಬೆಳಗ್ಗೆ ಅಷ್ಟು ಸುಂದರವಾಗಿ ಕಾಣ್ತಾ ಇರ್ತಾಳೆ, ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ಸ್ವಲ್ಪ ಅವಳ ಒಂದು ಆ ಬ್ಯೂಟಿಗೆ ಸ್ಕಿನ್ ಎಲ್ಲ ಸುಕ್ಕಾಗಿ ಒಂದ್ ಸ್ವಲ್ಪ ಓಲ್ಡ್ ಏಜ್ ಲುಕ್ ಬರುತ್ತೆ, ಮತ್ತೆ ಸಾಯಂಕಾಲಕ್ಕಾಗ್ಲೆ ಇನ್ನೂ ಓಲ್ಡ್ ಏಜ್ ಆಗ್ಬಿಟ್ಟು ಹೆಂಗಾಗುತ್ತೆ, ಅವಳು ಎಷ್ಟು ಸುಂದರವಾಗಿದ್ರು ಆ ಓಲ್ಡ್ ಏಜ್ ನಾವು ತಪ್ಪಿಸ್ಕೊಳಕ್ ಆಗಲ್ಲ, ಆ ಏಜ್ಗೆ ತಕ್ಕಂಗೆ ನಮ್ಮ ಬ್ಯೂಟಿ ಎಲ್ಲಾನು ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ದಿನ ಮುಗಿಯೋಷ್ಟ್ರಲ್ಲೇನೆ ಅವಳಿಗೆ ಎಲ್ಲಾ ರೂಪಗಳನ್ನು ಕಾಣಿಸ್ಬಿಡುತ್ತೆ, ಆ ಒಂದು ಯಾವ ಸುಂದರವಾಗಿರೋ ಲೇಡಿ ನೋಡ್ತಾಳೋ ಅವಳದು. ಸೊ ಆಗ ಅವಳಿಗೆ ಏನ್ ರಿಯಲೈಸ್ ಆಗುತ್ತೆ ಅಂದ್ರೆ, ಖಂಡಿತ ಈ ಬ್ಯೂಟಿ ಅನ್ನೋದು ಶಾಶ್ವತ ಅಲ್ಲ, ನಾನ್ ನೋಡ್ತಾ ನೋಡ್ತಾನೆ ಅವಳು ಹಂಗ ಆಗೋದ್ಲು ಅಂತಂದ್ರೆ ನಮ್ಮದು ಈ ಬ್ಯೂಟಿ ಶಾಶ್ವತ ಅಲ್ಲ, ಈಗ ನಾನ್ ಚೆನ್ನಾಗಿರ್ಬೋದು ಆದ್ರೆ ಕಾಲ ಆಗ್ತಾ ಆಗ್ತಾ ನಾನು ಅದೇ ತರನೇ ಆಗ್ತೀನಿ. ಸೊ ಹಾಗಾಗಿ ಈ ಈಗೋ ಅನ್ನೋದು ಬೇಡ ಅನ್ನೋದವಳು ಅರ್ಥ ಮಾಡ್ಕೊಂಡು, ಆ ಈಗೋ ಎಲ್ಲ ಬಿಟ್ಟುಬಿಟ್ಟು ನಾವು ಪ್ರತಿ ಕ್ಷಣನೂ ಎಂಜಾಯ್ ಮಾಡೋದು ಕಲಿಬೇಕು ಅನ್ನೋದವಳಿಗೆ ರಿಯಲೈಸ್ ಆಗುತ್ತೆ. ಎಷ್ಟೋ ಜನ ಕಾಲೇಜ್ ಅಲ್ಲಿ ಮಾಡೋದೇನು, ಅವ್ರಿಗಿನ್ನ ಸ್ವಲ್ಪ ಚೆನ್ನಾಗಿ ಇಲ್ಲ ಅನ್ನೋರ್ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ, ಇಲ್ಲ ಅವ್ರಿಗಿನ್ನ ಸ್ವಲ್ಪ ಪುವರ್ ಫ್ಯಾಮಿಲಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾರು ಇದ್ರೆ ಅವ್ರ ಜೊತೆ ಸ್ನೇಹ ಬೆಳೆಸಲ್ಲ. ಸೊ ಇದೆಲ್ಲ ತಪ್ಪುಗಳು, ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳು. ಆದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ಈ ಒಂದಿದ್ರಲ್ಲಿ ಇನ್ನರ್ ಬ್ಯೂಟಿನ ನೋಡ್ಬೇಕು, ಆ ಇನ್ನರ್ ಬ್ಯೂಟಿ ನೋಡ್ಕೊಂಡು ಎಲ್ಲರ ಜೊತೆ ನಗ್ನಗ್ತಾ ಇದ್ದಾಗ ಎಲ್ಲ ಹ್ಯಾಪಿ ಡೇಸೆ, ಆ ಒಂದು ಕಂಪ್ಲೀಟ್ 100% ನಾವು ಹ್ಯಾಪಿ ಆಗಿರಕ್ಕೆ ಸಾಧ್ಯ ಆಗುತ್ತೆ ಎಂಗೇಜ್ ಅಲ್ಲಿ. ಸೊ ಬ್ಯೂಟಿಗಿನ್ನ ಇಲ್ಲೇನ್ ಮಾಡ್ಬೇಕು, ಎಂಗೇಜ್ ಅಲ್ಲಿ ನಾವು ಬ್ಯೂಟಿ ಜೊತೆ ಜೊತೆಗೆ ಅದನ್ನೇ ಒಂದು ಮೇನ್ ಅಂತ ಅನ್ಕೊಳ್ಳೋದ್ ಬೇಡ, ಚೆನ್ನಾಗಿ ಕಾಣೋದು ಸಹಜ ಧರ್ಮ, ಎಲ್ರಿಗೂ ಬೇಕು, ಎಷ್ಟು ಬೇಕು ಅಷ್ಟು ನಾವು ಇರೋದ್ರಲ್ಲಿ ಚೆನ್ನಾಗಿ ಕಾಣೋ ತರ ಜೊತೆಗೆ ನಮ್ಮ ಇನ್ನರ್ ಬ್ಯೂಟಿನ ಜಾಸ್ತಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಈ ಒಂದು ಬಾಹ್ಯ ಸೌಂದರ್ಯ ಸಹ ಹೆಚ್ಚಾಗುತ್ತೆ. ಏನಿರ್ಬೇಕು ಬಾಹ್ಯ ಸೌಂದರ್ಯ ಜಾಸ್ತಿ ಆಗಕ್ಕೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಗುಮುಖ, ನಗುನಗುತ್ತಾ ಎಲ್ಲರನ್ನು ಮಾತಾಡಿಸ್ತಾ ಇದ್ದಾಗ, ಎಲ್ರ ಜೊತೆ ಮಿಂಗಲ್ ಆಗಿ, ಎಲ್ಲರೂ ಒಂದೇ, ಎಲ್ಲರೂ ನಮ್ಮವರೇ ಅಂತ ನೋಡಿದಾಗ ಏನಾಗುತ್ತೆ, ಎಲ್ಲರೂ ಸಹ ಅವರನ್ನ ಇಷ್ಟಪಡ್ತಾ ಹೋಗ್ತಾರೆ, ಆವಾಗ ಈ ಎಂಗೇಜ್ ಅನ್ನೋದು ಒಂದು ಗಿಫ್ಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಆ ಮಕ್ಕಳು ಎಲ್ಲರೂ ಇನ್ನೊಂದು ಈ ಅವಸ್ಥೆಯಲ್ಲಿ ಎಲ್ಲರೂ ಮಾಡೋ ತಪ್ಪು, ನಾವೆಲ್ಲ ಎಂಜಾಯ್ ಮಾಡಿರ್ತೀವಿ ಆ ಏಜ್ ಅಲ್ಲಿ ಮ್ಯಾಕ್ಸಿಮಮ್, ಆದ್ರೆ ಈಗಿನ ಮಕ್ಳು ಬಂದು ನಾವೆಲ್ಲರೂ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂದಾಗ, ಸಪೋಸ್ ಈಗಿನ ಮಕ್ಳಿಗೆಲ್ಲ ಏನು ಒಂದು ಟ್ರೆಕ್ಕಿಂಗ್ ಅನ್ನೋದು ಒಂದ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಇವಾಗೆಲ್ಲ ಆಚೆ ಹೋಗೋದು ಓಡಾಡೋದು, ಅವ್ರು ಬಂದು ಹೇಳಿದಾಗ ನಾವು ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀವಿ ಅಂದಾಗ ಫಸ್ಟ್ ನಮಗ್ ಬಂದ್ಬಿಡುತ್ತೆ, ಅಯ್ಯೋ ಅಲ್ಲಿ ಹೋಗಿ ಏನ್ ಮಾಡ್ಕೊಂಡ್ಬಿಡ್ತಾನ ಅವನು, ಬೆಳ್ದಿರೋ ಮಕ್ಳು ಹುಡುಗಾಟ ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ಕೊಂಡ್ಬಿಡ್ತಾರೋ, ಅದು ಫಸ್ಟ್ ಎಲ್ರಿಗೂ ಹೆದರಿಕೆ ಶುರು ಆಗುತ್ತೆ. ಅವ್ರು ಕೇಳಿದ ತಕ್ಷಣ ಫಸ್ಟ್ ಬೇಡ, ಅಥವಾ ಕೆಲವರು ಒಪ್ಪಿದ್ರು ಏನ್ ಹೇಳ್ತಾರೆ ಅವರಿಗೆ, ಹುಷಾರು ಅಲ್ಲಿ ಹಂಗ ಹೋಗ್ಬೇಡ, ಇಲ್ಲಿ ಹಿಂಗ್ ಮಾಡ್ಬೇಡ, ಇಲ್ಲಿ ಈ ತರ ಮಾಡ್ಬೇಡ, ನಾವ್ ಎಷ್ಟ್ ಹೇಳಿದ್ರು ಅವ್ರು ಕೇಳ್ತಾರ, ಈ ಕಿವಿಯಿಂದ ಹೇಳಿ ಈ ಕಿವಿಯಿಂದ ಬಿಟ್ಟು ಬಿಡ್ತಾರ ಅದನ್ನ. ಸೊ ಯಾವಾಗ್ಲೂ ಆತರ ಕಂಡೀಷನ್ಸ್ ಹಾಕ್ಬಾರ್ದು, ಓಕೆ ಹೋಗ್ಬಾ ಎಂಜಾಯ್ ಮಾಡು, ಆದ್ರೆ ನಿನ್ನ ಒಂದು ರೆಸ್ಪಾನ್ಸಿಬಿಲಿಟೀಸ್ ನೀನು ತಿಳ್ಕೊಂಡಿರು, ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಜ್ಞಾಪಿಸ್ತಾ ಇರ್ಬೇಕು, ಬೇಡ ಅಂದ್ರೆ ಅದನ್ನೇ ಮಾಡ್ತಾರೆ. ಸೊ ಹೋಗು, ಹುಷಾರಾಗಿರೋನಕ್ಕಿನ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನೇನು ಅದನ್ನ ನಾವು ಹೇಳಿ ಅವ್ರಿಗೆ ಕಳಿಸ್ತಾ ಇರಬೇಕು, ಆಗ ಅವ್ರಿಗೂ ಖುಷಿ ಆಗುತ್ತೆ, ಹೋಗಿ ಬರ್ತಾರೆ. ಈ ಒಂದು ಜೀವನ ಅನ್ನೋದು ತುಂಬಾ ಚಿಕ್ಕದು, ನಾವೆಲ್ಲ ತಿಳ್ಕೊಬೇಕಿದನ್ನ, ಅವ್ರಿಗೂ ಅರ್ಥೈಸ್ಬೇಕು, ಈ ಒಂದು ಲೈಫ್ ಅನ್ನೋದು ತುಂಬಾ ಚಿಕ್ಕದು, ಯಾಕೆ ಎಲ್ಲಿ ಯಾವ ತರ ಎಂಜಾಯ್ ಮಾಡ್ಬೇಕು ಅದನ್ನ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಎಂಜಾಯ್ ಮಾಡಿ ಅನ್ನೋದನ್ನ ಹೇಳ್ಕೊಡ್ಬೇಕು. ಸೊ ನೆಕ್ಸ್ಟ್ ಪ್ರೌಢಾವಸ್ಥೆಗೆ ಬರ್ತೀವಿ. ಪ್ರೌಢಾವಸ್ಥೆ ಅಂದ್ರೆ ಆಫ್ಟರ್ 30 ಅಂತ ಅನ್ಕೋಬಹುದು, ಅಥವಾ ಆಫ್ಟರ್ ಈಗೆಲ್ಲ ಬರ್ತಾ ಬರ್ತಾ ಎಲ್ರದ್ದು ಮ್ಯಾರೇಜಸ್ ಲೇಟು, ಸೊ 27 28 29 ಆದ್ಮೇಲೆ ಮದುವೆಗಳಾಗ್ತಾ ಇರುತ್ತೆ. ಸೊ ಒಂದು 30 ನಾವು ಪ್ರೌಢಾವಸ್ಥೆಗೆ ತಗೋಬಹುದು, ಇಲ್ಲಿ ಪೇರೆಂಟ್ ಹುಡ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ, ಇಲ್ಲಿ ಬರ್ತಿದ್ದಂಗೆನೆ ಪ್ರತಿಯೊಬ್ರು ಒಂದು ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಮೈಂಡ್ ಅಲ್ಲಿ, ಓ ಮದ್ವೆ ಆಗ್ಬಿಟ್ರೆ ಇನ್ನು ಮುಗ್ದೋಯ್ತು ನನ್ ಜೀವನ, ನನ್ ಹ್ಯಾಪಿ ಡೇಸ್ ಎಲ್ಲ ಇನ್ನು ಮುಗ್ದೋಯ್ತು, ಇದೊಂಥರ ಚಿಕ್ಕವರಿಂದಾನು ಮೈಂಡ್ ಅಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ, ಯಾಕೆ ಅವ್ರು ದೊಡ್ಡವ್ರನ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಓ ಮದ್ವೆ ಆದ್ರೆ ಮುಗ್ದೋಯ್ತು ಜೀವನ ಅನ್ನೋ ತರ ಒಂದು ಮೈಂಡ್ ಫಿಕ್ಸ್ ಆಗೋಗ್ಬಿಟ್ಟಿರ್ತೀವಿ. ಸೊ ಇದೆಲ್ಲ ತಪ್ಪು, ಹ್ಯಾಪಿ ಲೈಫ್ ಅನ್ನೋದು ಎವ್ರಿ ಮೂಮೆಂಟ್ ಇದ್ದೇ ಇರುತ್ತೆ, ಎಲ್ಲಿ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೋಬೇಕು. ಈ ಪ್ರೌಢಾವಸ್ಥೆಯಲ್ಲಿ ಏನು ಮೇನ್ ನಮ್ ಕೆಲ್ಸ ಏನು, ಅವಾಗ ಏನ್ ಮಾಡ್ತಾ ಇರ್ತೀವಿ, ಮದ್ವೆ ಆಗಿರುತ್ತೆ, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು, ತಂದೆ ತಾಯಿ ಇಬ್ರುನು ಯಾವ್ದ್ರಲ್ಲಿ ಫೋಕಸ್ ಮಾಡ್ತಿರ್ತಾರೆ,
ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಸಾಕಷ್ಟು ಹಣ ಬೇಕು, ಯಾಕೆ ಲೈಫ್ ಲೀಡ್ ಮಾಡಕ್ ದುಡ್ಡು ಬೇಕೇ ಬೇಕು. ಚೆನ್ನಾಗಿರೋ ಮಕ್ಕಳಾದ್ರೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಅವ್ರಿಗೆ ಒಳ್ಳೊಳ್ಳೇದು ಕೊಡಿಸ್ಬೇಕು, ಒಳ್ಳೊಳ್ಳೆ ಈಗಿದೆಯಲ್ಲ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಕೊಡಿಸ್ಬೇಕು, ಒಳ್ಳೆ ಹೈಫೈ ಸ್ಕೂಲಿಗೆ ಹಾಕ್ಬೇಕು, ಈ ತರ ಒಂದು ಥಿಂಕಿಂಗ್. ಮನೇಲೂ ಅಷ್ಟೇ, ಎಲ್ಲ ಹೈಫೈ ಆಗಿರ್ಬೇಕು, ಒಳ್ಳೊಳ್ಳೆ ಮನೆಗಳು ಬೇಕು, ಒಳ್ಳೊಳ್ಳೆ ಫರ್ನಿಚರ್ ಬೇಕು, ಎಲ್ಲರೂ ಮೈಂಡ್ ಸೆಟ್ ಇದೇನೆ. ಸೊ ಅದೆಲ್ಲ ಬೇಕು ಅಂದಾಗ ಏನ್ ಮಾಡ್ಬೇಕು, ಗಂಡ ಹೆಂಡತಿ ಕಷ್ಟಪಟ್ಟು ದುಡಿತಾ ಇರ್ತಾರೆ, 24 ಗಂಟೆ ಅದಕ್ಕೇನೆ ಹಾಕ್ತಾ ಇರ್ತಾರೆ. ಅಲ್ಲಿ ಏನಾಯ್ತು, ಎಂಜಾಯ್ ಮಾಡಕ್ಕೆ ಟೈಮ್ ಇಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಇಂದ ಹೇಳಿದಾಗ ದೊಡ್ಡವರು ಮಾತುಗಳನ್ನ ಕೇಳಬೇಕು. ಈ ಒಂದು ಆಸೆ ಅನ್ನೋದಕ್ಕೆ ಒಂದು ಕಡಿವಾಣ ಇರಬೇಕು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಆಸೆ? ಬಾಲ್ಯಾವಸ್ಥೆಯಲ್ಲಿ ಒಂದು ಆಸೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾವಾಗ ಯವನ ಬರುತ್ತೋ ಅಲ್ಲಿ ಆಸೆ ಇದ್ದಿದ್ದು ಅತಿ ಆಸೆ ಆಗುತ್ತೆ. ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಏನಾಗುತ್ತೆ, ದುರಾಸೆ ಆಗೋಗುತ್ತೆ. ಆಮೇಲೆ ವೃದ್ಧಾಪ್ಯ ಬಂದ ಮೇಲೆ ಏನಾಗುತ್ತೆ, ಇದಿಷ್ಟು ಸೇರ್ಕೊಂಡು ದುಃಖ ಆಗುತ್ತೆ. ಸೊ ಈ ಪ್ರೌಢಾವಸ್ಥೆಯಲ್ಲಿ ಈ ದುರಾಸೆಯಿಂದ ಯಾವಾಗ್ಲೂ ನಮ್ಮ ಟೈಮ್ ನ ದುಡಿತಾ ದುಡಿತಾ ದುಡಿಮೆ ದುಡಿಮೆ ರೆಸ್ಟ್ಲೆಸ್ ಆಗಿ ದುಡಿತಾ ಇದ್ದಾಗ, ನಮಗಾಗಿ ನಾವು ಟೈಮ್ ಕೊಡದೆ ಇದ್ದಾಗ, ಆ ಸ್ಟ್ರೆಸ್, ಟೆನ್ಷನ್ ಇವೆಲ್ಲ ಕ್ರಿಯೇಟ್ ಆಗಿ ಏನಾಗುತ್ತೆ, ಇಲ್ದಿರೋ ಕಾಯಿಲೆಗಳು ನಮ್ಗೆ ಬರುತ್ತೆ. ಎಷ್ಟು ಜನ ಈ ಏಜ್ ಅಲ್ಲಿ ಡಿಪ್ರೆಷನ್ ಇಂದ ಕುರುಕ್ತಾ ಇಲ್ಲ? ಯಾರನ್ನ ಕೇಳಿ ಈ ಏಜ್ ಅಲ್ಲಿ ಡಿಪ್ರೆಷನ್ ಡಿಪ್ರೆಷನ್ ಯಾಕೆ ಡಿಪ್ರೆಷನ್? ಅತಿಯಾದ ಕೆಲಸ, ಅತಿಯಾದ ಸ್ಟ್ರೆಸ್, ಅತಿಯಾದ ಟೆನ್ಷನ್. ಸೊ ಇಂಥವ್ರಿಗೆಲ್ಲ ನಾವೀಗ ಯಾರೆಲ್ಲ ಈ ಒಂದು PSSM ಅಲ್ಲಿ ಇದ್ದೀವಿ, ಸ್ಪಿರಿಚುಯಾಲಿಟಿ ಇದ್ದೀವಿ, ಧ್ಯಾನ ಮಾಡ್ತಾ ಇದೀವಿ, ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ನಮಗೆಲ್ಲ ಗೊತ್ತಾಗಿದೆ. ಸೊ ಈ ಸತ್ಯನ, ಈ ಇದನ್ನ ನಾವು ಬೇರೆಯವ್ರಿಗೆ ಹೇಳ್ಕೊಡ್ತಾ ಬರ್ಬೇಕು. ಮೈಂಡ್ ಕಾಮ್ ಆಗಿದ್ರೆ ಏನೆಲ್ಲ ಮಾಡ್ಬೋದು, ಯಾವ ತರ ಜೀವನವನ್ನ ಇನ್ನೂ ನಾವು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಎಲ್ಲ ಧ್ಯಾನ ಮಾಡಿ ಅಂದ್ರೆ ಟೈಮ್ ಇಲ್ಲ. ಸೊ ಅದಕ್ಕೆ ಟೈಮ್ ಇಲ್ದಿದ್ದಾಗ ಇನ್ಯಾವುದಕ್ಕೂ ನಮ್ಮ ಹತ್ರ ಟೈಮ್ ಇಲ್ಲ ಅಂತಾನೆ ಅರ್ಥ. ಧ್ಯಾನ ಮಾಡಿದ್ರೆ ಪ್ರತಿಯೊಂದು ಕ್ಷಣನೂ ನಾವು ಎಂಜಾಯ್ ಮಾಡ್ತಾ ಹೋಗ್ತೀವಿ. ಇದನ್ನ ನಾವು ಎಲ್ಲರಿಗೂ ಪ್ರಚಾರ ಮಾಡ್ತಾ ಹೋಗ್ಬೇಕು. ನಾವಿಲ್ಲಿ ಎಷ್ಟೋ ಜನ ಪ್ರೌಢಾವಸ್ಥೆಯಲ್ಲಿ ಇದ್ರೂನು ಇರೋರು ಧ್ಯಾನದಲ್ಲಿ ಇದ್ರೂ ಸಹ ಇನ್ನು ಈ ದುಃಖಗಳಲ್ಲಿ ಎಷ್ಟೋ ಜನ ಇದ್ದಾರೆ. ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್, ಕಾಯಿಲೆಗಳು, BP, ಶುಗರ್, ತುಂಬಾ ಜನ ಇನ್ನೂ ಇದ್ದಾರೆ, ಧ್ಯಾನ ಮಾಡ್ತಾನೂ ಈ ಫೇಸ್ ಅಲ್ಲಿ ಇದ್ದಾರೆ. ಸೊ ಅವಾಗ ಅಲ್ಲಿ ಅವ್ರಿಗವ್ರು ಅಂತ ಪ್ರಾಬ್ಲಮ್ ಅಲ್ಲಿ ಯಾರಿದ್ದೀರಾ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆ ಬರ್ತಾ ಇದೆ ಈ ಕಾಯಿಲೆಗಳು, ಎಲ್ಲಿಂದ ಬರ್ತಾ ಇದೆ ಕಾಯಿಲೆಗಳು, ಸ್ವಲ್ಪ ಟೈಮ್ ಕೊಟ್ಕೊಳ್ಳೇಬೇಕು. ಆವಾಗ ಟೈಮ್ ಕೊಟ್ಕೊಂಡು ನೋಡ್ಕೊಂಡಾಗ ಗೊತ್ತಾಗುತ್ತೆ ಯಾಕದು ಬಂತು. ಅಲ್ಲಿ ಜೀವನದಲ್ಲಿ ಅವರಿಗೆ ತೃಪ್ತಿ ಅನ್ನೋದು ಇಲ್ಲ. ಎಲ್ಲಿ ತೃಪ್ತಿ ಇರಲ್ವೋ ಅಲ್ಲಿ ಹ್ಯಾಪಿ ಡೇಸ್ ಅನ್ನೋದು ಬರಕ್ಕೆ ಸಾಧ್ಯನೇ ಇಲ್ಲ, ಆನಂದವಾಗಿರೋಕೆ ಸಾಧ್ಯನೇ ಇಲ್ಲ. ನಾವು ತೃಪ್ತಿ ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕೋಬೇಕು. ನಾವು ಆಯ್ತು ಇಷ್ಟಿದೆ, ಇಷ್ಟ್ರಲ್ಲಿ ನಾನು ಹೇಗೆ ಸಂತೋಷವಾಗಿರ್ಬೇಕು, ಇಷ್ಟ್ರಲ್ಲಿ ಹೇಗೆ ಹಾಯ್ ಆಗಿರ್ಬೋದು, ಆನಂದವಾಗಿರ್ಬೋದು ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕು. ಇಲ್ಲದಿರೋದನ್ನ ಕೊರಗೋದು ಅಲ್ಲ. ಸೊ ಅತಿ ಆಸೆನ ಬಿಡಬೇಕಾಗತ್ತೆ. ಎಲ್ಲೋ ಕೆಲವರಿಗೆ ತುಂಬಾ ನೆಸೆಸಿಟಿ ಇದ್ರೆ ಲೇಡೀಸು ವರ್ಕ್ ಮಾಡ್ಬೇಕು, ದುಡ್ಡು ಬೇಕು. ಇಲ್ಲ ಬೇಡಪ್ಪ, ಗಂಡ ದುಡ್ದಿರೋದೇ ನಮಗ್ ಸಾಕಾಗುತ್ತೆ ಅನ್ನೋಂಥವ್ರು ಯಾಕೆ ದುಡಿಯಕ್ ಹೋಗ್ಬೇಕು? ಹಾಯಾಗಿ ಆ ದುಡ್ಡಿಟ್ಕೊಂಡು ಮನೆಯಲ್ಲಿ ಸಂಸಾರವನ್ನ ಮಕ್ಕಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ, ಕುಟುಂಬದ ಜೊತೆ ಎಂಜಾಯ್ ಮಾಡ್ತಾ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಆ ಕುಟುಂಬ. ಅನ್ನೇ ಸರಿ ನಾವೇ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಆಸೆಗೆ ಹೋಗ್ಬಿಟ್ಟು ತೃಪ್ತಿ ಇಲ್ಲದೆ ಎಲ್ಲಾ ಕಾಯಿಲೆಗಳನ್ನ ನಾವೇ ತಂದ್ಕೊಳ್ತಾ ಇದೀವಿ, ನಮ್ಮ ಹ್ಯಾಪಿನೆಸ್ ನ ಮಾಯ ಮಾಡ್ಕೊಂತ ಇದೀವಿ. ಸೊ ಹಾಗಾಗಿ ಏನು ಬುದ್ಧಿವಂತರು ಮಾಡ್ಬೇಕಾಗಿರೋ ಕೆಲಸ ಏನು, ಈ ಪ್ರೌಢಾವಸ್ಥೆಯಲ್ಲಿ ಬರೀ ಕೂಡಿಡೋದ್ರ ಜೊತೆಗೆ ನಾವ್ ಇನ್ನೊಂದು ಏನ್ ತಿಳ್ಕೋಬೇಕು, ಎಷ್ಟು ಕೂಡಿಡ್ಬೇಕು ಅನ್ನೋದು ತಿಳ್ಕೋಬೇಕು ಅಂತ ಅಂದಾಗ, ಇಲ್ಲಿ ಒಂದು ಕತೆ ಇದೆ. ಬುದ್ಧಿವಂತರಾಗಿರ್ಬೇಕು, ಇಲ್ಲಿ ಪ್ರೌಢಾವಸ್ಥೆಯಲ್ಲಿ ಬುದ್ಧಿವಂತರಾಗಿರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲೊಂದು ಕತೆ ನೋಡೋದಾದ್ರೆ, ಒಬ್ಬ ಶ್ರೀಮಂತ ಇರ್ತಾನೆ, ಆ ಶ್ರೀಮಂತನ ಹತ್ರ ಒಬ್ಬ ಕೆಲಸದವನು ಇರ್ತಾನೆ, ತುಂಬಾ ಚೆನ್ನಾಗಿ ಅವನು ನೋಡ್ಕೊಳ್ತಾ ಇರ್ತಾನೆ ಶ್ರೀಮಂತನನ್ನ. ಒಂದ್ ಸೆಕೆಂಡ್ ಅವನಿಗೆ ಬಿಡದೆ ಅವನ ಜೊತೆಲೇ ಓಡಾಡ್ಕೊಂಡು, ಅವನ ಜೊತೆಲೇ ಇಟ್ಕೊಂಡು, ಅವನ್ ಕಷ್ಟ ಸುಖ ಯಾವಾಗ್ಲೂ ಭಾಗಿಯಾಗಿ, ಅವ್ರಿಗೆ ಹೇಗ್ ಬೇಕೋ ಅವಾಗ ನೋಡ್ಕೊಂಡು ತುಂಬಾ ಚೆನ್ನಾಗಿರ್ತಾನೆ ಅವರು ಯಾರು, ಆ ಒಂದು ಕೆಲಸದವನ್ ಯಾರು ಇರ್ತಾರೋ ಅವನು. ಸೊ ಒಂದ್ಸಲಿ ಏನಾಗುತ್ತೆ, ಈ ಶ್ರೀಮಂತಂಗೆ ಅವನು ಇನ್ನೇನು ಏಜ್ ಆಯ್ತು, ನಾನು ಇನ್ನೇನು ಜಾಸ್ತಿ ದಿನ ಬದುಕಲ್ಲ ಅಂತ ಅನ್ನಿಸ್ಬಿಟ್ಟು ಅವನೇನ್ ಮಾಡ್ತಾನೆ, ಪಾಪ ಇವನ್ ಇಷ್ಟು ದಿನದಿಂದನೂ ನನ್ನ ಸೇವೆ ಮಾಡ್ಕೊಂಡೇ ಇದ್ದಾನೆ, ಅವನ್ ಯಾವ ಸುಖಾನು ನೋಡಿಲ್ಲ ಜೀವನದಲ್ಲಿ, ಬರೀ ನನ್ಗೋಸ್ಕರನೇ ಅವನಿದ್ದಾನೆ ಅಂತಂದ್ಬಿಟ್ಟು ಅವನು ಸ್ವಲ್ಪ ಜೀವನದಲ್ಲಿ ಎಂಜಾಯ್ ಮಾಡ್ಲಿ ಅಂತಂದ್ಬಿಟ್ಟು ಅವನನ್ನ ಕರೆದು ಬಿಟ್ಟು ಇವನೇನ್ ಮಾಡ್ತಾನೆ, ನೋಡಪ್ಪ ಸಾಕು, ನೀನ್ ಇಷ್ಟು ದಿನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಓಕೆ ನಾನು ಇನ್ನೇನ್ ಜಾಸ್ತಿ ದಿನ ಬದುಕಲ್ಲ, ನನಗೆ ಗೊತ್ತಾಗ್ತಾ ಇದೆ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂತೀನಿ, ನೀನು ಸ್ವಲ್ಪ ದಿನ ಎಂಜಾಯ್ ಮಾಡು, ನಿನ್ನ ದಿನಗಳನ್ನ ಎಂಜಾಯ್ ಮಾಡು ಅಂತಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಒಂದಷ್ಟು ಅವನ ಹತ್ರ ಇರೋ ದುಡ್ಡುಗಳೆಲ್ಲ ಕೊಟ್ಟು ಅವನ ಕೈಗೆ
ಏನೇನು ಸ್ವಲ್ಪ ಒಡವೆ ಅದು ಇದು ಏನೇನು ಕೊಡ್ಬೇಕನ್ಸುತ್ತೋ ಅದನ್ನೆಲ್ಲ ಕೊಟ್ಬಿಟ್ಟು ಇದೆಲ್ಲ ತಗೊಂಡೋಗು, ನೀನು ಎಂಜಾಯ್ ಮಾಡು, ಸ್ವಲ್ಪ ದಿನ ಲೈಫ್ ಏನಂತ ನೋಡು ನೀನು, ಹೋಗು ಪರವಾಗಿಲ್ಲ ಅಂತಂದ್ಬಿಟ್ಟು ಕಳಿಸ್ತಾನೆ. ಎಲ್ಲ ಒಂದು ಚೀಲದಲ್ಲಿ ತುಂಬಿಸ್ಕೊಟ್ಟು ಕಳಿಸ್ತಾನೆ. ಅವನು ಖುಷಿಯಾಗಿ ಬರ್ತಾನೆ. ಅದ್ರ ಜೊತೆಗೆ ಒಂದು ಇವ್ರೊಂದು ಸ್ವಲ್ಪ ಇವ್ರ ಊರಿಗೂ ಬೇರೆ ಕಡೆ ಹೋಗೋಕ್ಕೂ ಮಧ್ಯದಲ್ಲಿ ನೀರ್ ತರ ಇರುತ್ತೆ, ಆ ನೀರ್ ಪಾಸ್ ಹಾಕೊಂಡು ಹೋಗ್ಬೇಕು. ಸೊ ಆ ನೀರಲ್ಲಿ ಹೋಗೋಕ್ಕೂ ಸಹ ಒಂದು ತೆಪ್ಪದ ವ್ಯವಸ್ಥೆಯನ್ನು ಮಾಡ್ಕೊಡ್ತಾನೆ, ನೀನ್ ಹೋಗು ಆಚೆ ಹೋಗ್ಬಿಟ್ಟು ಎಂಜಾಯ್ ಮಾಡು ಅಂತಂದ್ಬಿಟ್ಟು. ಸೊ ಇವನು ಆ ತೆಪ್ಪದಲ್ಲಿ ಅದನ್ನೆಲ್ಲ ಇಟ್ಕೊಂಡು, ಆ ಮೂಟೆ ಅವನೇನೇನು ಕೊಟ್ಟಿರ್ತಾನೋ ಅದನ್ನೆಲ್ಲ ಇಟ್ಕೊಂಡು ಬರ್ತಾ ಇರ್ತಾನೆ. ಪರವಾಗಿ ಏನಾಗೋಗುತ್ತೆ, ಆ ತೆಪ್ಪಕ್ಕೆ ಒಂದು ಚಿಕ್ಕ ತೂತ ಆಗ್ಬಿಡುತ್ತೆ, ನೀರೆಲ್ಲ ತೆಪ್ಪದೊಳಗೆ ಬಂದ್ಬಿಟ್ಟು ಮುಳುಗೋಗ್ಬಿಡ್ತಾನ ಅವನ್ ನೀರಲ್ಲಿ. ಈ ಈ ನೀರಲ್ಲಿ ಮುಳುಗೋದಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಜನಗಳು ಅವನ ಅದೃಷ್ಟಕ್ಕೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಮೀನ್ ಹಿಡಿಯೋರು ಅವರು ಇವರು ಇರ್ತಾರಲ್ಲ ದಡದಲ್ಲಿ, ಅವ್ರಿಗೆ ಇವನು ಸಿಗ್ತಾರೆ. ಸೊ ಅವರು ಇವನನ್ನ ಕರ್ಕೊಂಡ್ಬಂದು ದಡಕ್ಕೆ ಸೇರಿಸ್ತಾರೆ. ದಡಕ್ಕೆ ಸೇರಿಸಿದ್ಮೇಲೆ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣ, ಕಣ್ಬಿಟ್ಟ ತಕ್ಷಣ ಅಲ್ಲಿರೋರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಇನ್ಮೇಲಿಂದ ಈ ಊರಿಗೆ ರಾಜ ಅಂತ ಹೇಳ್ತಾರೆ. ಅವ್ನು ಎಲ್ಲಿ ಬಂದಿದ್ದಾನೆ ಏನು ಅವ್ನು ಕಣ್ಬಿಟ್ಟು ತಿಳ್ಕೊಳ್ಳೋ ಮುಂಚೆ ಅವ್ರ ಬಾಯಿಂದ ಅದು ಬರುತ್ತೆ, ನೀನ್ ಇನ್ಮೇಲಿಂದ ನಮ್ಮ ಈ ಊರಿಗೆ ರಾಜ ಅಂತ ಹೇಳ್ತಾರೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ನಾನ್ ಯಾರೋ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೀನೋ ಗೊತ್ತಿಲ್ಲ, ಇಷ್ಟು ಬೇಗ ನನ್ನನ್ನು ರಾಜ ಅಂತ ಮಾಡ್ತಾ ಇದ್ದೀರಲ್ಲ, ಏನಿದು ಅಂತಂದಾಗ, ಇಲ್ಲ ಈ ಊರಿನ ಪದ್ಧತಿನೇ ಆ ತರ ಇರೋದು, ಇಲ್ಲಿ ಯಾರು ಈ ತರ ನೀರಲ್ಲಿ ಯಾರು ಒಬ್ರು ಹರ್ಕೊಂಡು ಬರ್ತಾನೆ ಇರ್ತಾರೆ, ಯಾರು ಬರ್ತಾರೋ ಇಲ್ಲಿ ಹರ್ಕೊಂಡು ಬರ್ತಾ ಇರ್ತಾರೋ ಅವ್ರನ್ನ ನಾವು ರಾಜನನ್ನಾಗಿ ಮಾಡ್ಬಿಡ್ತೀವಿ. ಆದ್ರೆ ಅವ್ರಿಗೆ ಟೈಮು 5 ವರ್ಷ ಅಷ್ಟೇ, 5 ವರ್ಷ ಅವ್ರು ಇಲ್ಲಿ ರಾಜರಾಗಿರ್ತಾರೆ. ಮತ್ತೆ ಆಮೇಲೆ ಎಲ್ಲಿ ಹೋಗ್ತಾರೆ, 5 ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಕತೆ ಅಂತಂದ್ರೆ, 5 ವರ್ಷ ಆದ್ಮೇಲೆ ಅವ್ರನ್ನ ಕರ್ಕೊಂಡೋಗಿ ಕಾಡಿಗೆ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಇದ್ಯಾವ ತರ ಕಾಡಿಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಏನ್ ಅವ್ರ ಜೀವನ ಅಂತಂದ್ರೆ ಅದ್ ಗೊತ್ತಿಲ್ಲ ಅವ್ರಿಗೆ. ಆ ಕಾಡಲ್ಲಿ ಪ್ರಾಣಿಗಳಿರುತ್ತೆ, ಎಲ್ಲಾ ಇರುತ್ತೆ, ಒಂಥರ ತಿಕ್ ಫಾರೆಸ್ಟ್ ಅದು, ಅದ ಅವ್ರ ಇಷ್ಟ, ಆ ಪ್ರಾಣಿಗಳು ಬಂದು ತಿಂದೆ ಹೋಗ್ಬೋದು ಅವ್ರನ್ನ, ಅಥವಾ ಇರೋಷ್ಟು ದಿನ ಬದುಕ್ತಾರೆ ಆಮೇಲೆ ಹೋಗ್ಬಿಡ್ತಾರೆ. ಇದು ನಮ್ಮ ರೂಲ್ಸ್, ಇದು ನಡೀತಾ ಬಂದಿದೆ, ಎಷ್ಟೋ ವರ್ಷಗಳಿಂದ ಇಲ್ಲಿ ನಡೀತಾ ಬಂದಿದೆ ಅಂತ ಹೇಳ್ತಾರೆ. ಸೊ ಇವನಿಗೆ ಇನ್ನೇನ್ ಮಾಡಕ್ಕೂ ಗೊತ್ತಿಲ್ಲ, ಅಲ್ಲಿ ಬಿಡಲ್ಲ, ಬೇಡ ಅಂದ್ರು ಬಿಡಲ್ಲ, ಸರಿ ಅಂತಂದ್ಬಿಟ್ಟು ಸುಮ್ನೆ ಹಾಕ್ತಾನೆ. ಇವ್ರು ಕರ್ಕೊಂಡೋಗವನ್ನ ರಾಜನನ್ನಾಗಿ ಮಾಡ್ತಾರೆ. ಅರೆ ಇವನೇನ್ ಮಾಡ್ತಾನೆ, ಬುದ್ಧಿ ಉಪಯೋಗಿಸ್ತಾನಲ್ಲಿ, ಆ ಟೈಮ್ ಇದೆ ಅಲ್ಲ, 5 ವರ್ಷ ಟೈಮ್ ಅವನಿಗಿದೆ, ಅವಾಗ ಅವನು ಏನಾದ್ರು ಮಾಡ್ಬೋದು ಆ ರಾಜ ಆಗಿದ್ದಾಗ. ಅವನೊಂದು ತಲೆ ಉಪಯೋಗಿಸ್ತಾನೆ. ಸೊ ನಾನು ಈ ಒಂದು ಪಟ್ಟದಲ್ಲಿ ಇರುವಾಗ್ಲೇನೆ ಆ ಯಾವ ಕಾಡಲ್ಲಿ ಬಿಡ್ತಾರೋ ಆ ಕಾಡಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ರೆ ಹೇಗಿರುತ್ತೆ ಅಂತಂದ್ಬಿಟ್ಟು ಬುದ್ಧಿ ಉಪಯೋಗಿಸಿ ಆ 5 ವರ್ಷದಲ್ಲಿ ಅವನೇನ್ ಮಾಡ್ತಾನೆ, 5 ವರ್ಷದ ನಂತರ ಜೀವನ ಹೇಗಿರ್ಬೇಕು ಅನ್ನೋದನ್ನ ಈಗ್ಲೇ ಅಲ್ಲಿ ಕಾಡಲ್ಲಿ ರೂಪಿಸ್ಕೊಂಡ್ಬಿಡ್ತಾನೆ. ಅವನಿಗಿರೋಕೆ ಮನೆ ಜಾಗ ಅವನ್ ಸುತ್ತು ಚೆನ್ನಾಗಿ ಮಾಡ್ಕೊಂಡು ಪ್ರಾಣಿಗಳು ಇಲ್ದೇ ಇರೋ ತರ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಆಗ ಏನಾಯ್ತು, 5 ವರ್ಷ ಆದ್ಮೇಲೆ ಇವನನ್ನ ರಾಜನಿಂದ ತೆಗಿತಾರೆ, ಕಾಡಲ್ಲಿ ಬಿಟ್ಟು ಬರ್ತಾರೆ. ಇವನ್ ಏನ್ ಮಾಡ್ತಾನೆ, ಆರಾಮಾಗಿ ಹೋಗಿ ಆ ಮನೇಲಿ ಸುಂದರವಾಗಿ ಅವನ ಫರ್ದರ್ ಜೀವನನ ಕಳಿತಾನೆ. ಅಂದ್ರೆ ಹ್ಯಾಪಿ ಡೇಸ್ ಅನ್ನೋದು ಎಲ್ಲಿಂದ ಬರುತ್ತೆ, ನಾವು ಯೋಚನೆ ಮಾಡೋ ರೀತಿಗಳು. ನಾವು ಬುದ್ಧಿವಂತರಾಗಿದ್ರೆ ಪ್ರತಿಯೊಂದು ಕ್ಷಣವನ್ನ ನಾವು ಹ್ಯಾಪಿ ಆಗಿ ಕಳಿಬಹುದು. ಈಗ ಪ್ರೌಢಾವಸ್ಥೆಯಲ್ಲಿ ಬೇಡದಿರೋ ಟೆನ್ಷನ್ಸ್ ಎಲ್ಲ ಹಾಕೊಂಡ್ಬಿಟ್ಟು ವೃದ್ಧಾಪ್ಯ ಹೇಗ್ ಕಳಿತೀವಿ ಅನ್ನೋದು ನಾವು ನೋಡ್ಕೊಂಡಿರಲ್ಲ, ಹೇಗ್ ನೆಕ್ಸ್ಟ್ ಜೀವನ ಅನ್ನೋದು ನಾವು ಪ್ಲಾನ್ ಮಾಡ್ಕೊಂಡಿರಲ್ಲ. ಸೊ ಈ ಕತೆ ಯಾಕೆ ಅಂತಂದ್ರೆ, ವೃದ್ಧಾಪ್ಯದಲ್ಲಿ ನಾವು ಹೇಗಿರ್ಬೇಕು ಅದಕ್ಕೆ ತಕ್ಕಂಗೆ ಈಗ್ಲೇ ಪ್ಲಾನ್ ಮಾಡ್ಕೋಬೇಕು. ಇಲ್ದಿದ್ರೆ ಏನಾಗುತ್ತೆ, ವೃದ್ಧಾಪ್ಯನ ಹಾಳು ಮಾಡ್ಕೊಂತೀವಿ. ಅಯ್ಯೋ ನಾನೇನು ಮಾಡ್ಕೊಳ್ಳಿಲ್ಲ, ನಂಗಾಗಿ ನಾನೇನು ಇಟ್ಕೊಳ್ಳಿಲ್ಲ, ಅಥವಾ ಮತ್ತದೇ ಕೊರಗು, ಆವಾಗ ಜೀವನ ಚೆನ್ನಾಗಿತ್ತು ಈಗ ಜೀವನ ಚೆನ್ನಾಗಿಲ್ಲ. ಸೊ ಇದನ್ ಯಾಕೆ ಹೇಳ್ದೆ, ಈ ಪ್ರೌಢಾವಸ್ಥೆಯಲ್ಲಿ ಸಹ ನಾವು ಹ್ಯಾಪಿ ಆಗಿದ್ದೂನು ಮುಂದಿನ ಜೀವನಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಈಗ್ಲೇನೆ ರೆಡಿ ಮಾಡ್ಕೋಬಹುದು, ಆವಾಗ ಆ ಜೀವನ ಸುಖಮಯವಾಗಿ ನಡೀತಾ ಇರುತ್ತೆ. ಸೊ ಆವಾಗ ಮತ್ತೆ ಮತ್ತೆ ಈ ಹ್ಯಾಪಿ ಡೇಸ್ ಅನ್ನೋದು ಕಳೆದು ಹೋದ್ಮೇಲೆ ಬರಲ್ಲ. ಸೊ ಇರುವಾಗ್ಲೇ ನಾವು ಸೃಷ್ಟಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇದು ಈ ಒಂದು ಪ್ರೌಢಾವಸ್ಥೆಯಲ್ಲಿ ನಾವು ಮಾಡ್ಬೇಕಾಗಿರುವಂತಹ ಕೆಲಸ. ದೊಡ್ಡವ್ರೇನಾರು ಗೈಡ್ ಮಾಡಿದ್ರು ಸಹ ಅದನ್ನು ನಾವು ತಗೋಬೇಕಾಗುತ್ತೆ. ಕೆಲವರು ಅನುಭವದಿಂದ ಎಷ್ಟೋ ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಯಾಕಂದ್ರೆ ಅವ್ರು ಮಿಸ್ ಮಾಡ್ಕೊಂಡಿದ್ದು, ಅವ್ರು ಹಾಳ್ ಮಾಡ್ಕೊಂಡಿದ್ದು ಯಾವಾಗ ಗೊತ್ತಾಗುತ್ತೆ, ವಯಸ್ಸಾದ್ಮೇಲೆನೆ ಗೊತ್ತಾಗೋದು ಅವ್ರು ಅನುಭವಿಸಿದ್ದು. ಸೊ ಆವಾಗ ಈ ತಪ್ಪುಗಳನ್ನೆಲ್ಲ ಮಕ್ಳಿಗೆ ಹೇಳ್ತಾ ಇರ್ತಾರೆ, ನೀವ್ ಹಂಗ್ ಮಾಡ್ಬೇಡಿ, ಈ ತರ ಆಗುತ್ತೆ, ನನ್ ಜೀವನ ಹೀಗಾಗೋಯ್ತು, ನೀವ್ ಈ ತರ ಮಾಡ್ಕೋಬೇಡಿ ಅಂತ. ಆದ್ರೆ ಎಷ್ಟೋ ಜನ ಅದನ್ನ ತಗೊಳ್ಳೋದೇ ಇಲ್ಲ, ಅದನ್ನ ಮನ್ಸಿಗೆ ಹಾಕೊಳ್ಳಲ್ಲ, ಏ ನಿಮ್ಗೆ ಏನ್ ಗೊತ್ತು, ನಮ್ಗೆ ಎಲ್ಲ ಗೊತ್ತು ಅನ್ನೋ ತರ ನೋಡ್ಕೊಳ್ತಾ ಇರ್ತಾರೆ. ಇದು ತಪ್ಪು. ದೊಡ್ಡವ್ರು ಯಾರು ಏನಾದ್ರು ಹೇಳ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಇಂದ ಅಂದಾಗ ತಗೋಬೇಕು, ನಾವು ಅದನ್ನ ಸ್ವಲ್ಪ ತಗೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಸೊ ಹೀಗೆ ನೆಕ್ಸ್ಟ್ ಓಲ್ಡ್ ಏಜ್ ಬಂದೇ ಬಿಡುತ್ತೆ. ಓಲ್ಡ್ ಏಜ್ ಬಂದಾಗ ಈ ತರ ಪ್ರೌಢಾವಸ್ಥೆಯಲ್ಲಿ ನಾವು ಬುದ್ಧಿವಂತರ ಆಗಿದ್ರೆ ಸರಿ ಎಂಜಾಯ್ ಮಾಡ್ತೀವಿ, ಇಲ್ಲ ಅಂದ್ರೆ ದುಃಖ. ಓಲ್ಡ್ ಏಜ್ ಬರ್ತಿದ್ದಂಗೆ ಏನ್ ಅನ್ಕೊಂತೀವಿ, ಇದೊಂದು ಶಾಪ. ಈಗ ಎಷ್ಟೋ ಜನ ಇರ್ಬೋದು ಆ ಲೆವೆಲ್ ಅಲ್ಲಿ,
ಯಾವುದು ವೃದ್ಧಾಪ್ಯ, ಎಬೋ 55 ಅನ್ಬೋದಾ, ಎಬೋ 60 ಅನ್ಬೋದಾ, ಒಬ್ಬೊಬ್ರಿಗೆ ಒಂದೊಂದರ ಅದು ವೃದ್ಧಾಪ್ಯ ಅಂತ ಬಂದ್ಬಿಡತ್ತೆ ಅವಾಗ. ಆಗ ನಾವು ನಡೆದೋಗಿರೋದನ್ನೇ ಜ್ಞಾಪಿಸ್ಕೊಳ್ತಾ ಇರ್ತೀವಿ, ಆವಾಗ ಚೆನ್ನಾಗಿತ್ತು, ಈಗ ನನ್ನ ಕೈಲಿ ಆಗ್ತಾ ಇಲ್ಲ, ಮರು ಬಂತು ಅಥವಾ ಇನ್ನೇನು ಆಯ್ತು, ಕಾಯಿಲೆಗಳು ಬಂತು, ಇದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ತಾ ಇರ್ತೀವಿ. ಆದ್ರೆ ಇದನ್ನೆಲ್ಲ ಬಿಟ್ಟು ವೃದ್ಧಾಪ್ಯ ಅಂತಂದ್ರೇನು, ಇದು ನಿಜವಾದ ಜೀವನ ಅರ್ಥ ಮಾಡ್ಕೋಬೇಕು ಎಲ್ರು. ಇಷ್ಟು ದಿನ ಇದ್ದಿದ್ದಲ್ಲ ನಿಜವಾದ ದಿನ ಜೀವನ, ವೃದ್ಧಾಪ್ಯ ಇದೆಯಲ್ಲ ಅದು ನಿಜವಾದ ಜೀವನ, ಇದು ನಿಜವಾದ ಸುಂದರವಾಗಿರೋ ಜೀವನ ಅಂದ್ರೆ ವೃದ್ಧಾಪ್ಯ. ಇದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಇಷ್ಟೂ ದಿನ ಪ್ರೌಢ ವಯಸ್ಸು ಬರೋವರೆಗೂ ಎಷ್ಟು ಬ್ಯುಸಿ ಇರ್ತೀವಿ ಅಂದ್ರೆ, ನಾ ಹೇಳ್ದಾಗ ಒಂದೊಂದು ಸ್ಥಿತಿಲೂ ಒಂದೊಂದ್ ತರ ಬಿಸಿನೆಸ್ ಎಂಜಾಯ್ ಮಾಡಕ್ ನಮ್ಗೆ ಆಗಿರಲ್ಲ. ಈಗ ಏನಾಗಿರುತ್ತೆ, ಓಲ್ಡ್ ಏಜ್ ಅಲ್ಲಿ ಯಾವ ರೆಸ್ಪಾನ್ಸಿಬಿಲಿಟೀಸು ನಮ್ಗಿರಲ್ಲ, ಎಲ್ಲವನ್ನ ಕಳ್ಕೊಂಡ್ ಬಿಟ್ಟಿರ್ತೀವಿ. ಮಕ್ಳಿರ್ತಾರ, ಮದ್ವೆ ಆಗೋಗಿರುತ್ತೆ, ಮದ್ವೆ ಮಾಡ್ಬಿಟ್ಟಿರ್ತೀವಿ. ಇನ್ ಏನು ಬೇಕು ಆ ಏಜ್ ಅಲ್ಲಿ? ಸೆಲ್ಫ್ ರಿಯಲೈಸೇಷನ್, ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಇರುವಂತ ಟೈಮ್ ಯಾವುದು? ಓಲ್ಡ್ ಏಜ್. ಇದು ಪ್ರತಿಯೊಬ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಈಗ ಇಲ್ಲಿ ಸ್ಪಿರಿಚುಯಾಲಿಟಿಗೆ ಬಂದಿರೋರು ಆಲ್ಮೋಸ್ಟ್ ಎಬೋವ್ 40 ಇರ್ಬೋದು, ಎಲ್ಲೋ ಕೆಲವರು ಬಿಲೋ 40 ಇರ್ಬೋದು. ಸೊ ಎಬೋವ್ 40 ಇರೋರೆಲ್ಲ ತುಂಬಾ ಇಲ್ಲಿ ಬಂದಿರೋರು ನಿಜವಾಗ್ಲೂ ಅದೃಷ್ಟವಂತ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಈ ಸ್ಪಿರಿಚುಯಾಲಿಟಿ ನಾವು ತಿಳ್ಕೊಂಡಾಗ ಈ ಒಂದು ಓಲ್ಡ್ ಏಜ್ ಅನ್ನೋದು ತುಂಬಾ ಅದ್ಭುತವಾಗಿರುತ್ತೆ. ಇದು ಇಟ್ಸ್ ಟೈಮ್ ಫಾರ್ ರಿಯಲೈಸೇಷನ್ ಅಂತ ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನ ನಾವು ಯಾವ ತರ ತಿದ್ಕೋಬೇಕು. ಇಷ್ಟು ದಿನ ಆಗೋಯ್ತು, ಏನೇನೋ ತಪ್ಪುಗಳು ಮಾಡಿದ್ವಿ, ಏನೇನೋ ಆಗೋಯ್ತು, ಈಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನನ್ನಿಂದ ಯಾರ್ಯಾರಿಗೆ ನಾನು ಏನೇನು ಕಷ್ಟಗಳನ್ನು ಕೊಟ್ಟಿದ್ದೀನಿ, ನನ್ನ ಮಾತುಗಳಿಂದ ಯಾರ್ಯಾರಿಗೆ ನೋಯಿಸಿದ್ದೀನಿ, ಇದನ್ನೆಲ್ಲ ನಾವು ತಿಳ್ಕೊಂಡು ಯಾರಿಗೆ ನೋಯಿಸಿದೀವೋ ಅವ್ರಿಗೆ ಫೋನ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅಟ್ ಲೀಸ್ಟ್ ಅಷ್ಟು ಮನಸ್ಸು ಬರ್ತಿದ್ರು. ಅಹಂ ಅನ್ನೋದು ಒಂದಿರುತ್ತೆ, ಈಗೋ ಅನ್ನೋದು ಒಂದಿರುತ್ತೆ, ಇನ್ನೂ ಹೋಗಲ್ಲ. ಅಟ್ ಲೀಸ್ಟ್ ಆ ಆತ್ಮಗಳಿಗೆ ಸಾರಿ ಹೇಳ್ಕೊಂಡು ಆಗಿರೋದನ್ನೆಲ್ಲ ಮರ್ತು ಬಿಟ್ಟು ಮತ್ತೆ ನಾರ್ಮಲ್ ಆಗಿ ಎಲ್ರ ಜೊತೆ ಮಾತಾಡ್ಕೊಂಡು ಹೋಗೋದು. ಮನೆಯಲ್ಲಿ ಇದ್ರೂನು ಆ ಈಗೋ, ಅತ್ತೆ ಅನ್ನೋದು, ಮಾವ ಅನ್ನೋದು, ಆ ಈಗೋಗಳು, ಸೊಸೆನನ್ನೋದು, ಮಗನ್ ಅನ್ನೋದು, ಚಿಕ್ಕ ಮಕ್ಕಳನ್ನ ಅನ್ನೋದು, ಎಷ್ಟೋ ಈಗೋಯಿಂದ ಅಂದಿರ್ತಾರೆ, ಅವನ್ನೆಲ್ಲ ಒಂದು ಸಲ ರಿಕಾಲ್ ಮಾಡ್ಕೊಂಡು ಎಲ್ರಿಗೂ ಸಾರಿ ಹೇಳ್ಬಿಟ್ಟು ಮಾಡಬಾರ್ದಿತ್ತು, ನನ್ನಿಂದ ಆ ತಪ್ಪಾಗೋಯ್ತು ಅಂತ ಅನ್ಕೊಂಡಿದ್ದಾಗ ತುಂಬಾ ಚೆನ್ನಾಗಿ ಇರುತ್ತೆ. ಮನಸ್ಸಲ್ಲಿ ಯಾವತ್ತು ಯಾವ ಕಲ್ಮಶ ಇಟ್ಕೊಳ್ದೆ ಇದ್ದಾಗ ವೃದ್ಧಾಪ್ಯ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳು ನಡೆದೋಗಿರುತ್ತೆ ವಯಸ್ಸಲ್ಲಿ ಮಾಡಿರೋದೆಲ್ಲ, ಅವನ್ನೆಲ್ಲ ನಾವು ಕರೆಕ್ಷನ್ ಮಾಡ್ಕೊಳಕ್ಕೇನೆ ಈ ಒಂದು ವೃದ್ಧಾಪ್ಯ. ಸೊ ಹಾಗಾಗಿ ಎವ್ರಿ ಮೊಮೆಂಟ್ ಅನ್ನೋದು ಹ್ಯಾಪಿ ಮೊಮೆಂಟ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆ ಜೀವನ ಇಲ್ದಿದ್ರೆ ನಾನು ಬದುಕಕ್ಕೆ ಆಗಲ್ವಾ? ಯಾವಾಗ್ಲೂ ನಾನು ಯಂಗಾಗಿದ್ದಾಗ ಚೆನ್ನಾಗಿತ್ತು, ನಾನು ಕೆಲಸ ಮಾಡುವಾಗ ಚೆನ್ನಾಗಿತ್ತು, ನಾನು ಮಗುವಾಗಿದ್ದಾಗ ಚೆನ್ನಾಗಿತ್ತು, ಅದನ್ನೇ ಹೇಳ್ಕೊಡ. ಈಗೇನಾಗಿದೆ? ಈಗಲೂ ಚೆನ್ನಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ದಿದ್ರೂ ಇರ್ತೀನಿ, ಯಾವ್ದಿಲ್ದಿದ್ರೂ ಇರ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಬುದ್ಧ ಆನಂದನ್ ವಿಷಯ ತಗೊಂಡಾಗ್ಲೂ ಅಷ್ಟೇ, ಬುದ್ಧ ಇನ್ನೇನು ಲಾಸ್ಟ್ ಕ್ಷಣಗಳು ಹೋಗ್ತಾ ಆಗ್ತಾ ಇದೆ ಅಂತ ಅಂದಾಗ ಆನಂದ ಕೇಳ್ತಾನೆ, ಹೇಗೆ ನಾನಿರೋದು, ನೀವಿಲ್ದೆ ನಾನು ಹೇಗ್ ಬದುಕ್ಬೇಕು? ಇಷ್ಟು ದಿನ ಎಲ್ಲದಕ್ಕೂ ನೀವಿದ್ರಿ ಗೈಡೆನ್ಸ್ ಮಾಡಕ್ಕೆ, ಅಥವಾ ನಾನು ನಿಮ್ ಜೊತೆ ಇದ್ದೆ, ನಿಮ್ ಸೇವೆ ಮಾಡ್ಕೊಂಡು ಟೈಮ್ ಕಳೀತಾ ಇದ್ದೆ, ಇನ್ನು ಮುಂದೆ ನನ್ನ ಜೀವನ ಏನು, ನಾನು ಯಾವ ತರ ಇರ್ಬೇಕು ಅಂದಾಗ ಬುದ್ಧ ಹೇಳೋ ಲಾಸ್ಟ್ ಸೆಂಟೆನ್ಸು, ಅಪ್ಪೋ ದೀಪೋ ಭವ, ನಿನಗೆ ನೀನು ಬೆಳಕಾಗು, ನಿನಗೆ ನೀನು ದೀಪ ಆಗು. ಆ ಲಾಸ್ಟ್ ಸೆಂಟೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅದು. ಪ್ರತಿಯೊಬ್ರು ಇದನ್ನ ಅಂಡರ್ಲೈನ್ ಮಾಡ್ಕೊಂಡು, ಯಾರು ಯಾರಿಗೋಸ್ಕರ ಇಲ್ಲ, ನಮಗೋಸ್ಕರ ನಾವು, ನಮ್ಮಿಂದ ನಾವು, ನಮಗೆ ನಾವು ದೀಪ ಆಗ್ಬೇಕು. ಯಾರಿದ್ರು ಸರಿ, ಯಾರಿಲ್ದಿದ್ರು ಸರಿ, ನಾವ್ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ಯಾರೋ ಬಂದ್ ಮಾಡ್ತಾರೆ ಅನ್ನೋದು ಬೇಡ, ಅಥವಾ ನಾವ್ ಇನ್ಯಾರ್ಗ ಹೋಗಿ ಇನ್ನೇನೋ ಮಾಡೋದು, ಇಲ್ಲಿದ್ರೆ ಹೆಂಗಪ್ಪ ಅನ್ಕೊಳ್ಳೋದು ಬೇಡ. ಅಪ್ಪೋ ದೀಪೋ ಭವ, ನಮಗೆ ನಾವು ಬೆಳಕಾಗಿರ್ಬೇಕು. ಎಲ್ಲರಿಗೂ ಈ ಮಾತನ್ನ ಹೇಳ್ತಾ ನಾವು ಗೈಡ್ ಮಾಡ್ತಾ ಇರ್ಬೋದು. ಆವಾಗ ವೃದ್ಧಾಪ್ಯ ಅನ್ನೋದು ಹ್ಯಾಪಿಯಾಗಿ ನಾವು ಆ ಒಂದು ಲೈಫ್ ಅನ್ನ ಲೀಡ್ ಮಾಡ್ಬೋದು. ಮೇನ್ ಏನು, ನಮ್ಗೆ ತಪ್ಪುಗಳನ್ನ ತಿದ್ದುಕೊಳ್ಳಕ್ಕೆ ಇದೊಂದು ಅದ್ಭುತವಾದ ಸಮಯ. ಇದಕ್ಕೂ ಒಂದು ಅನ್ನಪೂರ್ಣೇಶ್ವರಿ ಕತೆ ನಿಮಗೆ ಗೊತ್ತಿದ್ರೆ, ಶಿವ ಒಂದ್ಸಲಿ ಇದು ಕೂತಿದ್ದಾಗ ಅಂದ್ರೆ ತಪಸ್ಸಿಗೆ ಧ್ಯಾನ ಮಾಡ್ತಿರ್ತಾರಲ್ಲ, ಯಾವಾಗ್ಲೂ ಶಿವ ಧ್ಯಾನ ಮಾಡ್ತಾ ಇರ್ತಾರೆ, ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ಯಾವಾಗ ಬೇಕೋ ಆಗ ಆ ಕಣ್ಣುಗಳನ್ನ ಓಪನ್ ಮಾಡ್ತಾ ಇರ್ತಾರೆ. ಒಂದ್ಸಲಿ ಪಾರ್ವತಿ ಈ ತರ ಬರ್ತಾ ಇರುವಾಗ ಶಿವ ಧ್ಯಾನ ಸ್ಥಿತಿಯಿಂದ ಅವಾಗಿನ ಕಣ್ಣು ಬಿಡ್ತಾರೆ. ಇವಳು ಆಟ ಆಡ್ಸಕ್ಕೆ ಅಂತ ಅವಳಿಗೆ ಗೊತ್ತಿರಲ್ಲ, ತಕ್ಷಣ ಬಂದ್ಬಿಟ್ಟು ಶಿವನ್ಗೆ ಕಣ್ಣು ಮುಚ್ಚುತ್ತಾಳೆ ಹಿಂದ್ಗಡೆಯಿಂದ. ಕಣ್ಣು ಮುಚ್ಚಿದ ತಕ್ಷಣ, ಅದು ಶಿವ ಕಣ್ಣು ಬಿಡೋ ಟೈಮ್ ಅಂದ್ರೆ ಏನು ಅಂದ್ರೆ ಶಿವನ ಕಣ್ಣುಗಳು ಸೂರ್ಯ ಚಂದ್ರ ಅಂತ. ಸೊ ಇವಳಿಗೆ ಆಟ ಆಡ್ಸಕ್ಕೆ ಬಂದು ಕಣ್ಣು ಮುಚ್ಚಿದ ತಕ್ಷಣ ಏನಾಗುತ್ತೆ, ಯಾವಾಗ ಶಿವನ ಕಣ್ಣು ಮುಚ್ಚಿದ್ರೆ ಏನಾಗುತ್ತೆ, ಎಲ್ಲಾ ಅಂಧಕಾರ ಆಗೋಗ್ಬಿಡುತ್ತೆ. ಇಲ್ಲಿ ಕೆಳಗಿನ ಪ್ರಪಂಚ ಅಂದ್ರೆ ಮೇಲೆ ಒಂದು ಸೆಕೆಂಡ್ ಇರ್ಬೋದದು, ಈ ಕೆಳಗಿನ ಟೈಮ್ಗೆ ಅದು ಒಂದು 100 ಇಯರ್ಸ್ ಆಗೋಗಿರುತ್ತೆ, ಅಷ್ಟು ಲೆಕ್ಕ ಅದು. ಆ ಸ್ವಲ್ಪ ಟೈಮ್ ಅವಳಿಗೆ ರಿಯಲೈಸ್ ಆಗಿ ತಕ್ಷಣ ಕೈ ತೆಗೆದು ಬಿಡ್ತಾಳೆ, ಯಾಕೆ ಅಂಧಕಾರ ಆಗೋಗ್ತಾ ಇದೆ ಪ್ರಪಂಚ ಅಂತ. ಅವಳಿಗೆ ರಿಯಲೈಸೇಷನ್ ಬಂದ ತಕ್ಷಣ ಕೈ ತೆಗೆದು ಬಿಡ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಏನಾಗೋಗಿತ್ತೆ, ಆ ಕ್ಷಣದಲ್ಲಿ ಇಲ್ಲಿ ಫುಲ್ಲು ಎಂತ ಇದು ಬಂದಿರುತ್ತೆ ಅಂದ್ರೆ,
ಬರಗಾಲ ಸ್ಟಾರ್ಟ್ ಆಗಿ, ಯಾಕೆ ಬೆಳಕೆ ಇಲ್ಲ, ಸೂರ್ಯಚಂದ್ರನ ಏನೇನ್ ಆಗೋಗುತ್ತಲ್ವಾ, ಎಲ್ಲ ಅಲ್ಲಕಲ್ಲೋಲ ಆಗ್ಬಿಟ್ಟು ಜೀವನದಲ್ಲಿ ಎಲ್ಲ ಕಷ್ಟಗಳು ಸ್ಟಾರ್ಟ್ ಆಗೋಗಿರುತ್ತೆ ಭೂಲೋಕದಲ್ಲಿ. ಇವಳು ತಕ್ಷಣ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾಳೆ, ನಾನು ಮಾಡಿರೋದು ತಪ್ಪು, ನಾನೇ ಸರಿಪಡಿಸ್ಬೇಕು ಅಂತಂದ್ಬಿಟ್ಟು ಭೂಲೋಕಕ್ಕೆ ಬಂದು ಅನ್ನಪೂರ್ಣೆಯಾಗಿ ಕಾಶಿಯಲ್ಲಿ ಅವಳು ಎಲ್ರಿಗೂ, ಅವಳ ಹತ್ರ ಒಂದು ಅಕ್ಷಯ ಪಾತ್ರ ಇರುತ್ತೆ, ಸುರಭಿ ಅನ್ನೋ ಅಕ್ಷಯ ಪಾತ್ರೆ, ಅದರಲ್ಲಿ ಅವಳು ಫುಡ್ ಎಲ್ಲಾರ್ಗು ಬೇಕಾಗಿರುವಂತದ್ದೆಲ್ಲ ಮಾಡಿ ಮಾಡಿ ಸರ್ವ್ ಮಾಡ್ತಾ ಎಲ್ರಿಗೂ ಆ ಒಂದು ಕ್ಷಾಮ ಏನ್ ಬಂದಿರುತ್ತೆ ಅದು ಹೋಗೋಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟು, ಅಂದ್ರೆ ಅವಳು ಮಾಡಿರೋ ತಪ್ಪಿಗೆ ಇದು ರಿಯಲೈಸೇಷನ್. ಶಿವ ಹೇಳ್ತಾನಂತೆ, ಬೇಡ ಪರವಾಗಿಲ್ಲ ನೀನ್ ತಿಳಿದೆ ಮಾಡಿರೋದು ಬೇಡ ಅಂತ, ನಿನಗ್ ನೀನ್ ಪನಿಷ್ಮೆಂಟ್ ಕೊಟ್ಕೋಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೆ, ಇಲ್ಲ ನಾನ್ ಮಾಡಿರೋ ತಪ್ಪನ್ನ ನಾನ್ ಸರಿಪಡಿಸ್ಲೇಬೇಕು ಅಂತಂದ್ಬಿಟ್ಟು ಅವಳು ಭೂಲೋಕಕ್ಕೆ ಬಂದು ಇಷ್ಟೆಲ್ಲ ಮಾಡ್ತಾಳೆ. ಬಂದು ಅವಳ ಕೈಯಲ್ಲಿ ಸೇವೆ ಮಾಡಿ ಅದೆಲ್ಲ ಮಾಡುವಾಗ ಅಲ್ಲಿ ಬಂದು ರಾಜ ಕೇಳ್ಕೊಂತಾನೆ, ಇಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ, ಹೇಗಾರು ಮಾಡಿ ನೀವೇ ಅದನ್ನೆಲ್ಲ ಸರಿ ಮಾಡ್ಬೇಕು ಅಂದಾಗ ಅವಳ ಒಂದು ಶಕ್ತಿಯಿಂದ ಅಲ್ಲೆಲ್ಲ ಮಳೆ ಬರೋ ತರ ಮಾಡಿ ಅಲ್ಲಿರೋ ಕ್ಷಾಮ ಹೋಗೋವರೆಗೂ ಇದ್ದು ಅವಳು ಮತ್ತೆ ವಾಪಸ್ಸು ಹೋಗ್ತಾಳೆ ಅಂತದು. ಈ ದೇವಿನೇ ಇಷ್ಟು ಮಾಡಿದಾಗ, ಅವರ ತಪ್ಪನ್ನ ಅರ್ಥ ಮಾಡ್ಕೊಂಡು ಮಾಡಿದಾಗ, ಯಾಕೆ ಒಬ್ಬ ಸಾಮಾನ್ಯ ಮಾನವ ಇದನ್ನ ಮಾಡಬಾರ್ದು? ಇದೊಂದು ಎಕ್ಸಾಂಪಲ್ ನಮ್ಗೆ. ತಪ್ಪು ನಡೆಯುತ್ತೆ, ಪ್ರತಿಯೊಬ್ರಿಗೂ ತಪ್ಪು ನಡೆಯುತ್ತೆ, ಆದ್ರೆ ಅದನ್ನ ತಿಳ್ಕೊಂಡು ನಾವು ಕರೆಕ್ಷನ್ ಅನ್ನೋದು ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದಿಷ್ಟು ವೃದ್ಧಾಪ್ಯ ಅಂತ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ಇದೆ, ಬಿಟ್ರೆ ಹಳೇದನ್ನ ನೆನ್ಸ್ಕೊಂಡು ಕೊರಗೋದಲ್ಲ. ಕೊರಗ್ತಾ ಇರೋದ್ರಿಂದ ಆ ಕ್ಷಣದಲ್ಲಿರೋ ಹ್ಯಾಪಿನೆಸ್ ಖಂಡಿತ ಮಾಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆ ವೃದ್ಧಾಪ್ಯದಲ್ಲಿ ನಮ್ಗೆ ಈಸಿಯಾಗಿ ಸಾವು ಬರಬೇಕು ಅಂತಂದಾಗ, ನಮ್ಮಿಂದ ನೋವಾಗಿರೋರ್ಗೆ ಸಾರಿ ಕೇಳೋದು, ತಪ್ಪನ್ನ ಮತ್ತೆ ಮಾಡಬಾರ್ದು, ಮಾಡಿರೋ ತಪ್ಪಿಗೆ ಸಾರಿ ಕೇಳ್ಕೊಂಡಿದ್ದಾಗ ನಮ್ಮ ಎಲ್ಲ ಕರ್ಮಗಳು ಕಳೆದು ಸುಖವಾಗಿರುತ್ತೆ. ಇನ್ನೊಂದು ಹೇಳೋದನ್ನ ಕುರಾನಲ್ಲೂ ಹೇಳ್ತಾರೆ, ಪ್ರತಿಯೊಂದು ಪುರಾಣಗಳಲ್ಲೂ ಹೇಳ್ತಾರೆ, ಏನಂದ್ರೆ ನಾವು ಮಾಡ್ತಿರೋ ಎಲ್ಲ ಪ್ರತಿಯೊಂದು ಕರ್ಮಗಳು, ಕೆಲವು ಪಾಪ ಕರ್ಮಗಳಿರುತ್ತೆ, ಕೆಲವು ಪುಣ್ಯ ಕರ್ಮಗಳಿರುತ್ತೆ, ಅದನ್ನ ಲಿಸ್ಟ್ ಮಾಡಕ್ ಒಬ್ರಿರ್ತಾರೆ, ನಮ್ಗೆ ಎಲ್ಲಾರ್ಗೂ ಗೊತ್ತು. ಆ ಲಿಸ್ಟ್ ಮಾಡುವಾಗ ಏನ್ ಮಾಡ್ತಾರಂತೆ, ಪುಣ್ಯದೆಲ್ಲ ಬರೀತಾರೆ, ಪಾಪದ್ದೆಲ್ಲ ಬರೀತಾರೆ, ಆದ್ರೆ ಪಾಪ ಕರ್ಮಗಳಂತ ಬರ್ದಿದ್ದು ಲಾಸ್ಟ್ ವರ್ಗು ಸೇವ್ ಅಂತ ಕೊಟ್ಟಿರಲ್ವಂತೆ. ಯಾಕೆ ಅಂತಂದ್ರೆ ಇವ್ರಿಗೆ ಇನ್ನೂ ಟೈಮ್ ಇದೆ, ಆ ಪಾಪಗಳನ್ನ ಮಾಡಿರೋ ಕರ್ಮಗಳನ್ನ ಸರಿ ಮಾಡ್ಕೊಳ್ತಾರೆ ಇವರು ಅಂತ ಒಂದು ಚಾನ್ಸ್ ಕೊಟ್ಟಿರ್ತಾರಂತೆ ಕಡೆಯವರೆಗೂನು. ಯಾವಾಗ ಕಡೆಯವರೆಗೂ ನಾವು ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಲ್ಲ, ಆಗದು ಪಾಪದ ಲೆಕ್ಕದಲ್ಲಿ ಹೋಗುತ್ತೆ. ಆ ಒಂದ್ಸಲಿ ನಮ್ಮ ಜೀವ ಹೋದ್ಮೇಲೆನೆ ಅಲ್ಲದು ಸೇವ್ ಅಂತ ಕೊಡೋದವರು ಆ ಲಿಸ್ಟು. ಸೊ ಹಾಗಾಗಿ ಟೈಮ್ ಅನ್ನೋದು ನಮ್ಗೆ ಇದ್ದೇ ಇದೆ, ಈ ಜನ್ಮದಲ್ಲಿ ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳಕ್ಕೆ ನಮ್ಗೆ ಟೈಮ್ ಇದ್ದೇ ಇದೆ. ಅದನ್ನ ಯಾವಾಗ ನಾವು ಸರಿ ಮಾಡ್ಕೊಂಡು ಬರ್ತಾ ಇರ್ತೀವೋ, ನಮಗೆ ಸುಖವಾದ ಮೃತ್ಯು ಸಹ, ಈಗ ಎಷ್ಟು ಜನ ನಾವು ನೋಡ್ತಿರ್ಬೋದು ಓಲ್ಡ್ ಏಜ್ ಅಲ್ಲಿ ನರಳ್ಕೊಂಡು ನರಳ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಯಾವ್ದೋ ಕರ್ಮದ್ದು ಅನ್ಕೊಂಡಿರ್ತೀವಿ, ಖಂಡಿತ ಯಾವ್ದೋ ಜನ್ಮದ್ದು ಇರುತ್ತೆ, ಈ ಜನ್ಮದ್ದು ಇರುತ್ತೆ. ವೃದ್ಧಾಪ್ಯದಲ್ಲಿ ಮಾತ್ರ ಈ ಜನ್ಮದ್ದು ಸಹ ತುಂಬಾನೇ ಕೌಂಟ್ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ಈ ಜನ್ಮದಲ್ಲಿ ಮಾಡಿರೋ ತಪ್ಪುಗಳು ನಮಗೆ ಗೊತ್ತಿದ್ ಮಾಡಿರ್ತೀವಲ್ಲ, ಹಿಂದಿನ ಜನ್ಮಗಳಂದ್ರೆ ನಮಗೆ ಗೊತ್ತಿಲ್ಲ, ಕರ್ಮಗಳು ಮಾಡ್ಬಿಟ್ಟಿದೀವಿ, ಈ ಜನ್ಮದಲ್ಲಿ ಮತ್ತೆ ಮತ್ತೆ ಯಾಕೆ ತಪ್ಪುಗಳನ್ನ ಮಾಡ್ಬೇಕು, ಅದನ್ನ ತಿಳ್ಕೊಂಡು ಮಾಡಿದ್ರುನು ಕರೆಕ್ಷನ್ ಮಾಡ್ಕೊಂಡು ಆ ಕರ್ಮಗಳನ್ನ ಕಳ್ಕೊಳ್ಳೋ ನಮಗೆ ಅದಿದೆ, ಇನ್ನೂ ಆ ಶಕ್ತಿ ಇದೆ ನಮ್ಗೆ ಕರ್ಮಗಳನ್ನ ಸರಿ ಮಾಡ್ಕೊಳ್ಳೋದು. ಸೊ ಈ ತರ ನಾವು ಸಾರಿ ಕೇಳ್ಕೊಂಡು ಮಾಡಿರೋ ತಪ್ಪುಗಳಿಗೆ ಅವ್ರಿಗೆಲ್ಲ ಸಾರಿ ಕೇಳ್ಕೊಂಡಿದ್ದಾಗ ವೃದ್ಧಾಪ್ಯ ಸಹ ಹಾಯ್ ಆಗಿರುತ್ತೆ. ಈ ಟೈಮ್ ಆಕ್ಸೆಪ್ಟ್ ಮಾಡೋಣ ಅಷ್ಟೆ, ಪ್ರತಿಯೊಂದು ಕ್ಷಣನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಗ ನಮಗೂ ಸಹ ಒಂದು ಸಾವು ಯಾವ ತರ ಬರುತ್ತೆ, ಚೆನ್ನಾಗಿದ್ದಾಗ್ಲೇನೆ ನಾವು ಯಾರ ಹತ್ರ ಮಾಡಿಸ್ಕೊಳ್ಳೋ ಪರಿಸ್ಥಿತಿನೂ ಬರಲ್ಲ, ಯಾರಿಗೂ ತೊಂದರೆ ಕೊಡೋ ಕೆಲಸ ಬರಲ್ಲ, ಹಾಯಾಗಿ ಹೋಗ್ಬಿಡ್ಬಹುದು. ಸೊ ಹಾಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ಆಧ್ಯಾತ್ಮಿಕ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಬರೋಣ. ಏಜ್ ಆದ ತಕ್ಷಣ ಅಯ್ಯೋ ನನಗೆ ಈಗ ಯಾಕೆ ಬಿಡು ಇವನ್ನೆಲ್ಲ ತಿಳ್ಕೊಳ್ಳೋದು ಅಲ್ಲ, ಈ ಆವಾಗ ನಾನು ಹೇಳ್ದಂಗ ಅದೂ ಒಂದು ಸಮಯ, ಎಲ್ಲ ತಿಳ್ಕೊಳಕ್ಕೆ ಒಂದು ಅದ್ಭುತವಾದ ಸಮಯ. ಧ್ಯಾನ ಮಾಡ್ಬೇಕು, ಆಧ್ಯಾತ್ಮಿಕತೆಯನ್ನ ತಿಳ್ಕೋಬೇಕು. ಅವ್ರ ಸರೌಂಡಿಂಗ್ಸ್ ಅಲ್ಲಿ ಏನ್ ಮಾಡ್ತಾರೆ, ಏಜ್ ಆದವರು ಎಲ್ಲಾರು ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಬರೀ ಚಾಡಿ ವಿಷಯಗಳು ಮಾತಾಡ್ತಾ ಇರ್ತಾರೆ, ಗಾಸಿಪ್ಗಳು ಮಾಡ್ತಿರ್ತಾರೆ, ನನ್ ಸೊಸೆ ಹಾಗೆ, ನನ್ ಮಗ ಹೀಗೆ, ಬರೀ ಎಲ್ಲ ಕೂತ್ಕೊಂಡ್ರು ಅಂದ್ರೆ ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಇವರು ಹೇಳ್ಕೊಂಡು ಒಂದು ಗಾಸಿಪ್ ಮಾಡ್ಕೊಂಡು ಕೂತಿರ್ತಾರೆ. ಅದ್ರ ಬದಲು ಒಂದು ಒಳ್ಳೆ ವಿಷಯಗಳು, ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡ್ಕೊಂಡು ದಿನಕ್ಕೊಂದೊಂದು ಟಾಪಿಕ್ ಅದನ್ನ ನಮಗ್ ನಾವೇ ಸೃಷ್ಟಿಸ್ಕೋಬೇಕು, ಇವತ್ತು ಈ ವಿಷಯ ಅದ್ರ ಮೇಲೆ ಚರ್ಚೆ ಮಾಡೋದು, ಆತರ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಎಷ್ಟೋ ಜನ ನನ್ನ ಸರೌಂಡಿಂಗ್ಸ್ ಅಲ್ಲೂ ನೋಡಿದೀನಿ ಈ ತರ ಟೈಮ್ ವೇಸ್ಟ್ ಮಾಡೋರ್ನ. ಹಾಗಾಗಿ ದಯವಿಟ್ಟು ಯಾರು ಈ ತರ ವೃದ್ಧಾಪ್ಯನ ವೇಸ್ಟ್ ಮಾಡ್ಕೋಬೇಡಿ. ಬೇಡ್ದಿರೋ ನ್ಯೂಸ್ ಗಳು ನೋಡೋದು, ಬೇಡ್ದಿರೋ ವಿಷಯಗಳ ಜೊತೆ ಚರ್ಚೆ ಮಾಡ್ತಾ ಇರೋದು, ಎಷ್ಟು ಮನೆಗೆ ನೆಗೆಟಿವಿಟಿ ಬೇಕೋ ಅಷ್ಟು ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ತಾ ಇರೋದು, ಖಂಡಿತ ಆ ತರ ತಪ್ಪುಗಳು ಯಾರು ಮಾಡಬೇಡಿ. ಒಳ್ಳೆ ರೀತಿಯಾಗಿ ಜೀವಿಸಿ, ನಿಮ್ಮದೇ ಆದ ಒಂದು ಗ್ರೂಪ್ ಮಾಡ್ಕೊಂಡು ಹಳೇದಾಗೋಗಿರೋದನ್ನೇ ನೆನೆಸ್ಕೊಂಡು ಚಿಂತೆ ಮಾಡ್ಕೊಂಡು ಕೂರೋದು ಬೇಡ, ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಆ ಗ್ರೂಪ್ ಅಲ್ಲಿ ಸತ್ಸಂಗಗಳನ್ನ ಮಾಡ್ಕೊಂಡು ತಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ಬೇರೆಯವ್ರಿಗೆ ಹಂಚ್ತಾ ಹೋದಾಗ
ವೃದ್ಧಾಪ್ಯ ಸಹ ಒಂದು ವರವಾಗಿ ಹೋಗುತ್ತೆ, ಆರಾಮಾಗಿ ನಾವು ಈ ದೇಹವನ್ನ ಬಿಟ್ಟು ಖುಷಿಯಾಗಿ ಹೋಗ್ಬಹುದು ಅಂತ ಹೇಳ್ತಾ, ಇವತ್ತಿನ ನನ್ನ ಈ ಪ್ರತಿ ಕ್ಷಣ ಆನಂದವಾಗಿರೋದು ಹೇಗೆ ಅನ್ನೋದು ನಾನ್ ತಿಳ್ಕೊಂಡಿರೋಷ್ಟು ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್, ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿರೋ ಮಹತ್ತರ್ ಫೌಂಡೇಶನ್ ಅವ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ಥ್ಯಾಂಕ್ ಯು ತಿಳಿಸಿದ್ದೀರಿ ಮೇಡಮ್. ಇವಾಗ. ವಿಜಯ ಮೇಡಮ್ ಅದೇ ಪ್ರಶ್ನೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ನಾ ಈ ಜೀವನದಲ್ಲಿ ಆನಂದವಾಗಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ವಿವರಿಸಿದ್ರಿ. ನಾಲ್ಕು ಹಂತಗಳನ್ನು ಅದು ಹೇಗ್ ಬಂದಿರ್ತದೆಯೋ ಹಾಗೆ ಸ್ವೀಕರಿಸಬೇಕು. ಆ ತರ ಮಕ್ಕಳನ್ನ ಸ್ವಾತಂತ್ರ್ಯ ನಾವು ಕಿತ್ಕೊಳ್ಬಾರ್ದು, ತಿಳಿ ಹೇಳ್ಬೇಕು ಆದ್ರೆ ಸ್ವಾತಂತ್ರ್ಯ ಕಿತ್ಕೊಳ್ಬಾರ್ದು, ಪ್ರೌಢಾವಸ್ಥೆಯಲ್ಲಿ ಹೇಗಿರ್ಬೇಕು ಅದು ಎಲ್ಲ ಚೆನ್ನಾಗಿ ವಿವರಿಸಿದ್ರಿ ಮೇಡಮ್. ಆಪೋ ದೀಪೋ ಭವ ಅದೊಂದು ಒಳ್ಳೆ ಇದನ್ನ ವರ್ಷ ಹೇಳಿದ್ರಿ, ನಮಗ್ ನಾವೇ ದಾರಿದೀಪ ಅಂತ. ನಂದೊಂದು ಇದು ಅನುಭವ ಹೇಳ್ತೀನಿ. ಕೆಲವೊಂದು ಹಾಬಿಗಳಿದ್ರೆ ನಾವು ವೃದ್ಧಾಪ್ಯದಲ್ಲಿ ಒಂದ್ ಚೂರು ನಮ್ಗೆ ಬೇಜಾರ್ ಬರೋದಿಲ್ಲ. ಓದ್ದವ್ರಿದ್ರೆ ಹೌದು ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ಬೋದು, ಮತ್ತೆ ವೃದ್ಧಾಪ್ಯದಲ್ಲಿ ಒಂದು ಸ್ವಂತ ಮನೆ ಅಂತ ಮಾಡಿರ್ತೀವಿ. ಗಾರ್ಡನಿಂಗ್ ಮಾಡ್ಕೊಂಡ್ರಂತೂ ನಮಗ್ ಬೇರೆ ಯಾವುದು ಯೋಚನೆ ಬರೋದಿಲ್ಲ. ಹೌದು ಹೌದು ಮೇಡಮ್, ಕರೆಕ್ಟ್, ಅದನ್ನೇ ಹೇಳಿದ್ ನಾನು. ಅದನ್ನೆಲ್ಲ ನಾವು ಈಗಲೇ ಪ್ಲಾನ್ ಮಾಡ್ಕೊಂಡ್ರೆ ಓಲ್ಡ್ ಏಜ್ ಅಲ್ಲಿ ಅದು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು, ಅದೇ ಮಾಡ್ಕೋಬಹುದು. ನಂದೇ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ನಾವು ಮೊದ್ಲು ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಅಪಾರ್ಟ್ಮೆಂಟ್ ಹುಡುಕಿದ್ವಿ. ಅಪಾರ್ಟ್ಮೆಂಟ್ ಅಲ್ಲಿ ನಾಲ್ಕು ರೂಮ್ ಅಲ್ಲಿ ಬಾಗ್ಲ ಹಾಕೊಂಡು ಕುತ್ಕೊಳ್ಳೋದ್ರಕ್ಕಿಂತ ಚಿಕ್ಕ ಮನೆ ಆದ್ರೂ ಸ್ವಲ್ಪ ಜಾಗ ಇಟ್ಕೊಂಡ್ರೆ, ಒಂದು ಗಾರ್ಡನ್ ಅಂತ ಮಾಡ್ಕೊಂಡ್ರೆ ಇಡೀ ದಿವಸ ಅದರಲ್ಲಿ ಇಬ್ರು ದುಡಿತೀವಿ. ಅದರಲ್ಲಿ ಏನ್ ಮಾಡ್ತೀವೋ ನಮ್ಗೂ ಗೊತ್ತಿಲ್ಲ, ಹೌದು ಇಬ್ರು ಟೈಮ್ ಸ್ಪೆಂಡ್ ಮಾಡ್ತೀವಿ. ಮತ್ತೆ ಕೆಲವೊಂದು ನಮ್ಗೆ ಹಾಬಿ ಅಂತ ಇದ್ರೆ ಪೇಂಟಿಂಗ್ ಇದು ನಮಗೆ ಕೆಲವೊಂದು ಮೊದಲು ನಮ್ಗೆ ಆ ಏಜ್ ಅಲ್ಲಿ ಆಗಿರೋದಿಲ್ಲ, ಈಗ ನಾವು ನಿಧಾನವಾಗಿ ಮಾಡಿ ನಮ್ಮ ಖುಷಿ ನಾವು ಪಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ ಮೇಡಮ್. ಹೌದು ಅದು ಕರೆಕ್ಟ್ ಮೇಡಮ್, ಅದೇ ಹೇಳಿದ ಅದೆಲ್ಲ ನಮ್ಗೆ ಯಾವಾಗ ಈ ಅವಾಗ ಅವಗಾಹನೆ ಯಾವಾಗ ಬರುತ್ತೆ, ನಾವು ಒಂದು ಸರಿಯಾದ ರೀತಿಯಲ್ಲಿ ಈಗ ನಡೀತಿದ್ರೇನೆ ಅವೆಲ್ಲ ನಮಗೆ ಫ್ಲಾಶ್ ಆಗೋದು. ಯಾವಾಗ ನಾವು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರ್ತೀವೋ ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ಪತ್ರಿಜಿಯವ್ರು, ಯಾವಾಗ್ಲೂ ಎವ್ರಿ ಮೊಮೆಂಟ್ ವರ್ತಮಾನದಲ್ಲಿ ಇರಿ. ನಾವು ವರ್ತಮಾನದಲ್ಲಿ ಏನ್ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿರ್ತೀವೋ ಫ್ಯೂಚರ್ ಡೆಫಿನೆಟ್ ಆಗಿ ಸರಿಯಾಗುತ್ತೆ. ಅದು ಕರೆಕ್ಟ್ ಆಗಿರೋ ಆಲೋಚನೆಗಳೇ ಬರುತ್ತೆ, ಕರೆಕ್ಟ್ ಆಗಿರೋದೇ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಎಸ್ ಮ್ಯಾಮ್, ಬೇರೆಯವ್ರ ವಿಷಯ ಮಾತಾಡ್ಲಿಕ್ಕೂ ನಮಗ್ ಮನ್ಸು ಬರೋದಿಲ್ಲ. ಮನ್ಸ್ ಬರಲ್ಲ, ಈಗಂತೂ ಧ್ಯಾನಕ್ ಬಂದ ಮೇಲಂತೂ ಬೇರೆ ಯಾರದ್ದು ಗೊತ್ತ ಟೈಮೇ ಸಿಕ್ಕೋದಿಲ್ಲ ಆ ತರ ಸಿಗಲ್ಲ. ಅದನ್ನ ಸುಮ್ಮನೆ. ಆ ಒಳ್ಳೇದ್ ನಾವ್ ಏನ್ ಪಡ್ಕೊಂಡಿದ್ವಿ ಅದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕು, ಅದೇ ಪ್ರೆಷರ್ ಹಾಕ್ಬಾರ್ದು, ಹೇಳ್ತಾ ಹೋಗ್ಬೇಕು ಅಷ್ಟೇ. ಹೇಳ್ತಾ ಹೋಗ್ಬೇಕು. ಕೆಲವೊಂದ್ ಮಕ್ಳಿಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಪ್ಪ, ಅತಿ ಆಸೆ ಬೇಡ ಅಂದ್ರೆ ನಾವೇ ಹಾಸಿಗೆ ಜಾಸ್ತಿ ಮಾಡಿ ಉದ್ದ ಮಾಡು, ಮಾಡ್ಕೊಳ್ಬೇಕು ಅಂತ. ಅದ ಅತಿ ಬುದ್ಧಿವಂತಿಕೆ. ಅದೇ ಆ ತರನೇ ಹೇಳೋ ಮಕ್ಳು ಇರ್ತಾರೆ ಅದನ್ನ ಹೇಳಿದ್ವಿ, ಅಲ್ಲಿ. ಎಕ್ಸ್ಪೀರಿಯನ್ಸ್ಡ್ ಇರೋರು ಹೇಳಿದ್ದನ್ನ ಕೇಳ್ಕೊಳ್ಳೋ ಇದು ಇರ್ಬೇಕು ವ್ಯವಧಾನ. ನಾವು ಅವ್ರನ್ನ ಕೇಳ್ಬೇಕು, ಅವ್ರ ಮಾತುಗಳು ನಮ್ಮ ಮಾತು ಅವ್ರು ನಿಜ ಕೇಳ್ಕೋಬೇಕು, ಅವಾಗ್ಲೇ ನಿಜನೇ ಚೆನ್ನಾಗಿರುತ್ತೆ. ಎಸ್ ನಿಜನೇ, ಮೇಡಮ್, ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಮೇಡಮ್. 10 ನಿಮಿಷ ಕ್ವಶ್ಚನ್ ಆನ್ಸರ್ ಇರುತ್ತೆ, ಯಾರಾದ್ರೂ ಒಂಚೂರು ನಡ್ಸ್ಕೊಳ್ಬೇಕು ಮೇಡಮ್. ಎಸ್ ಯಾರಾದ್ರೂ ಮಾತಾಡೋರಿದ್ರೆ ನಿಮ್ಮ ಅನುಭವ ಹಂಚೋದಿದ್ರೆ ಪ್ಲೀಸ್ ಇದ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಮೇಡಮ್. ವಿಜಯ ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ಶಾಂತಲ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಲಿಂಕ್ ಕಳ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಚೆನ್ನಾಗಿ ತಿಳಿಸ್ಕೊಟ್ರಿ, ಇಲ್ಲೂ ಜಾಯಿನ್ ಆಗೋ ತರ ಮಾಡ್ಕೊಟ್ರಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್, ವೃದ್ಧಾತ್ಮ ಬಗ್ಗೆ ಮತ್ತೆ ಆಧ್ಯಾತ್ಮಕ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಸುಮಾರು ಬರ್ಕೊಂಡೆ. ನನ್ಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಈ ಮಹಾ ಅವತಾರ ಟಿವಿನ ಚಾನೆಲ್ ನಾನು ನೋಡ್ತಾ ಇದ್ದೀನಿ ಮೇಡಮ್. ಮೊನ್ನೆ ಡೆಂಗು ಬಗ್ಗೆ ಮಾತಾಡಿದ್ರಿ, ಪೂರ್ತಿ ಅಟೆಂಡ್ ಮಾಡಿದೆ ನಾನು, ಪೂರ್ತಿ ಕೇಳಿಸ್ಕೊಂಡೆ ನಾನು. ಸುಮಾರು ಮಾಸ್ಟರ್ಸ್ಗಳು ಬಂದು ಹಂಚ್ಕೊಂಡ್ರು ಅವ್ರ ಅನುಭವನ, ಅದೆಲ್ಲ ನೋಡ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಅವಕಾಶ ಸಿಕ್ತೆ ನಾನು ಯಾವ್ದೋ ಶಾಂತಲ ಮುಖಾಂತರ ಮೇಡಮ್ ಮುಖಾಂತರ ನನ್ಗ ಇದೊಂದು ಚಾನೆಲ್ ಅವಕಾಶ ಸಿಕ್ತು. ಸುಮಾರು ನಾನು ಟಿಪ್ಸ್ ಗಳು ನೋಡ್ತಾ ಇದ್ದೀನಿ. ತುಂಬಾ ಮನೆ ಮದ್ದುಗಳು ಇರ್ಬೋದು, ಪ್ರತಿಯೊಂದು ಸರ್ ಕಡೆಯಿಂದ ನಿಮ್ ಕಡೆಯಿಂದ ನಾನು ತಿಳಿತಾ ಇದ್ದೀನಿ ಇದೊಂದು ಚಾನೆಲ್ ಇಂದ. ಅಟೆ ನಾನು ಚಾನೆಲ್ ನಾನು ಲಿಂಕ್ ಗೊತ್ತಿರ್ಲಿಲ್ಲ ಮೇಡಮ್, ಇದು ಅಟೆಂಡ್ ಮಾಡಕ್ಕೆ ಶೇರ್ ಮಾಡಕ್ಕೂ ಲಿಂಕ್ ಗೊತ್ತಿರ್ಲಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದಾರೆ ಎಲ್ಲ ಮಾಸ್ಟರ್ಸ್ಗಳು. ಮನೆ ಮದ್ದುಗಳಂತೂ ಸಾಕಷ್ಟು ತಿಳಿಸ್ಕೊಟ್ಟಿದ್ರೆ, ವ್ಯಾಯಾಮ ಬಗ್ಗೆ ಇರ್ಬೋದು, ಪ್ರಾಣಾಯಾಮ ಬಗ್ಗೆ ಇರ್ಬೋದು, ಸಾಕಷ್ಟು ವಿಷಯಗಳು ಇದರಿಂದ ತಿಳ್ಕೊತಾ ಇದ್ದೀವಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್ ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್. ಸರ್ ಚೆನ್ನಾಗಿ ಸುಜಾ. ತಿಳಿಸ್ಕೊಡ್ತೀರಿ ಸರ್, ನೀವು ನೋಡ್ತಾ ಇದ್ದೀನಿ ಸರ್ ನಿಮ್ಮ ಒಂದು ಚಾನೆಲ್,
ಯೂಟ್ಯೂಬಲ್ ಮುಖಾಂತರ ನೋಡ್ತಾ ಇದ್ದೇನೆ ಸರ್ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್. ಹಲೋ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಜಾತ, ಸುಜಾತ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರಾಜ್ ಅಪ್ಪಾಜಿಯವರೆಗೂ, ರಂಗನಾಥ್ ಗುರುಜಿಯವರೆಗೂ, ವಿಜಯವರಗಣ್ಣಿ ಮೇಡಮ್ ಅವರಿಗೆ ಎಲ್ಲರಿಗೆ ನನ್ನ ಆತ್ಮಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅನುಭವಗಳನ್ನು ಹೇಳುತ್ತೇನೆ ಮೇಡಮ್. ಇವತ್ತು ಏನೆಂದರೆ, ನಮ್ಮದು ಮಹಾವತಾರ ಫೌಂಡೇಶನ್ನಲ್ಲಿ ದಿನಾಲು ಏನು ಹೇಳುತ್ತಾರೆ ಎಲ್ಲವೂ ನಮ್ಮ ಜೀವನದಲ್ಲಿ ನಡೆಯುತ್ತವೆ, ಆದರೆ ನಮಗೆ ಅದು ಗೊತ್ತಾಗುತ್ತಿರಲ್ಲ. ಇವಾಗ ಏನು ಹೇಳಬೇಕಂದ್ರೆ, ಬಾಲ್ಯಪ್ಪಣ, ಯಂಗ್ ವಯಸ್ಸು, ಆಮೇಲೆ ವೃದ್ಧಾಪಣ ಬಂದ ಮೇಲೆ ಅವೆಲ್ಲ ಹಿಂದಿನವೆಲ್ಲ ಖರ ನಿಜವಾಗಲೂ ನೆನಪಾಗುತ್ತವೆ. ಆದರೆ ನಾನು ಇವಾಗ ಏನು ತರಾಸಿದ್ದೇನೆ, ವೃದ್ಧಾಪಣದಲ್ಲಿ ಧ್ಯಾನ, ನೀ ಸತ್ಸಂಗ, ನೀ ನನ್ನ ಸತ್ಸಂಗದ ಗ್ರೂಪ್ ಇವೆ ಮೇಡಮ್. ಆರ್ಟ್ ಆಫ್ ಲಿವಿಂಗ್ ಸಮಣ, ಯಾವುದೇ ಇದ್ರೂ ಎಲ್ಲಿದ್ರೂ ಸತ್ಸಂಗಕ್ಕೆ ಹೋಗುತ್ತೇನೆ. ಈಗ ನನಗೆ ರಂಗನಾಥ ಗುರುಜಿಯವರು, ನಾಗರಾಜ ಅಪ್ಪಾಜಿಯವರು ತುಂಬಾ ತುಂಬಾ ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ಈ ನಿಮ್ಮೆಲ್ಲರ ಮುಖಾಂತರ ನನಗೆ ತುಂಬಾ ಹೆಲ್ಪ್ ಆಗುತ್ತಿದೆ ಮೇಡಮ್. ನೀ ದಿನ ದಿನಕ್ಕೂ ನೀವು ತುಂಬಾ ಗಟ್ಟಿ ಆಗುತ್ತಿದ್ದೇನೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಅನುಭವ ತುಂಬಾ ಚೆನ್ನಾಗಿತ್ತು. ಜೀವನದಲ್ಲೇ ನಡೆಯುತ್ತೇವೆನ ಅದೇ ಇತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪಾಜಿ. ವಿಜಯ ಥ್ಯಾಂಕ್ ಯು ಮೇಡಮ್ ಸುಜಾತ ತುಂಬಾ ಮೇಡಮ್, ನೀವು ಚಂದ ಚೆನ್ನಾಗಿ ಅನುಭವ ಹಂಚ್ಕೊಂಡ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಜಯ ಮೇಡಮ್, ನಿಮಗೂ ದೀಪಾನಿ ಅಶ್ವಿನಿಗೆ ಮಿಸ್ ಮಾಡ್ತೀನಿ. ಲಕ್ಷ್ಮೀ ದೇವಿ ಮೇಡಮ್, ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಲಕ್ಷ್ಮಿ ಅಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ಇವಾಗ ಕೇಳ್ತಾ ಇದೆಯಾ ಸರ್? ಹಾ ಕೇಳ್ತೀನಿ, ಇವಾಗ ಕೇಳಿಸ್ತಾ ಇದೆಯಾ? ಹಾ, ಕೇಳ್ತೀನಿ ಎಲ್ಲಿಗೂ. ಹಾ, ಎಲ್ರಿಗೂ ಕೇಳ್ತೀನಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೇಡಮ್, ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗುತ್ತೆ. ನಾವು ಎಲ್ಲೆಲ್ಲ ಉಡ್ಕೊಂಡು ಹೋಗ್ತೀವಿ ಆನಂದದಲ್ಲಿ, ನಾವು ಆನಂದ ಇವಾಗ ಇಲ್ದಂಗ ಇನ್ಯಾವಾಗ ಆನಂದ ಇಲ್ಲ ಕೇಳಿ. ಈಗಿದ್ದೆ ತಾನೇ ಮುಂದಕ್ಕೆ ಆನಂದ ಆಗಿದ್ದು, ತುಂಬಾ ಚೆನ್ನಾಗಿತ್ತು ಮೇಡಮ್. ಅದಕ್ಕೆ ಒಂದು ಗಾದೆ ಹೇಳ್ತೀನಿ ಮೇಡಮ್. ಮ್ಯಾನ್ ನಾಟಿ ಆಫ್ಟರ್ 40, ಅಂದ್ರೆ 40 ವರ್ಷ ಆದ್ಮೇಲೆ ಎಲ್ಲ ಮತ್ತೆ ಜೀವನ ಶುರುವಾಗುತ್ತೆ ಹೇಳ್ತಾರಲ್ಲ, ಆತರ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಖುಷಿ ಆಯ್ತು. ನಾವು ಈಗ ಆನಂದ ಇದ್ದ ನಾವು ಅಂದ್ರೆ ಸದ್ಯ ಪ್ರಸ್ತಲ್ಲಿ ಆನಂದವಾಗಿರ್ಬೇಕು, ಇವಾಗ ಇಲ್ದಾನೆ ಬೇರೆ ಟೈಮ್ ಇರಕ್ಕಾಗುತ್ತಾ? ಅದನ್ನ ವಿಷಯ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು ಮೇಡಮ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇನ್ನು ಯಾರು ಪ್ರಶ್ನೆ ಕೇಳಬೇಕು ಮತ್ತೆ ನಿಮ್ಮ ಅನುಭವ ಹಂಚಿಕೆ ಇವತ್ತಿನ ಕಾರ್ಯಕ್ರಮ ಬಗ್ಗೆ ದಯವಿಟ್ಟು ಹಂಚ್ಕೊಳ್ಳಿ. ಮೇಡಮ್ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ, ನಾವು ಅಟ್ಲೀಸ್ಟ್ ನಮ್ಮ ಅನುಭವ ಏನಿದೆಯೋ ಅನಿಸಿಕೆ ಏನಿದೆಯೋ ಹೇಳ್ಬೇಕಾಗತ್ತೆ. ಎಲ್ಲರೂ ಅನ್ಮ್ಯೂಟ್, ನಿಮ್ಮ ವಿಡಿಯೋಗಳು ಓಪನ್ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲರೂ ವಿಡಿಯೋಗಳು ಓಪನ್ ಮಾಡಿಕೊಂಡು ನಿಮ್ಮ ಅನುಭವ, ನಿಮ್ಮ ಏನು ಅನಿಸಿಕೆ ಇದೆಯೋ ದಯವಿಟ್ಟು ಹೇಳ್ತಾ ಹೋಗಿ, ಆಡ್ರೈಸ್ ಮಾಡಿ. ಪ್ರತಿಯೊಂದು ದಿವಸ ನಾವು ಕೇಳ್ತಾನೆ ಇರ್ತೀವಿ ನಿಮ್ಮ ಅನುಭವ ಹಂಚ್ಕೊಳ್ಳಿ ಅಂತ. ಸೊ ಅದು ಕೇಳೋದು ಏನು ಬೇಕಾಗಿಲ್ಲ, ನಿಮ್ಮ ನಿಮ್ಗೆ ನಿಮ್ಮಂತ ನೀವೇ ಹಂಚ್ಕೋಬೇಕಾಗತ್ತೆ. ಏನೇನು ನಿಮ್ಗೆ ಏನು ಅನಿಸಿದೆ ಅದು ಹಂಚ್ಕೊಳ್ಳಿ ಅಷ್ಟೇ. ಏನು ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಅನಿಸಿದೆಯೋ ದಯವಿಟ್ಟು ಹಂಚ್ಕೊತಾ ಹೋಗಿ. ಹೇಳ್ಬೋದು ಮಾಸ್ಟರ್ಸ್, ನೀವೀಗ ಯಾವ ಸ್ಥಿತಿಯಲ್ಲಿ ಇದ್ದೀರಾ, ಅಂದ್ರೆ ಈ ನಾಲ್ಕು ಚಕ್ರಗಳು ಏನ್ ಹೇಳಿದೆ ನಾನು, ನೀವ್ ಯಾವ ಅವಸ್ಥೆಯಲ್ಲಿ ಇದ್ದೀರಾ, ಅದನ್ನ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತಾನು ಶೇರ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಸ್ಪಿರಿಚುಯಾಲಿಟಿ ಬಂದಿರೋರು ಎಂಜಾಯ್ ಮಾಡ್ತಾ ಇದ್ದೀವಿ ಈಚ್ ಅಂಡ್ ಎವ್ರಿ ಮೂಮೆಂಟ್. ಆದ್ರೂ ನಿಮ್ಮ ನಿಮ್ಮ ಸ್ಥಿತಿ ಮುಂಚೆ ಹೇಗಿತ್ತು, ಈಗ ಆಧ್ಯಾತ್ಮಿಕತೆಗೆ ಬಂದ ಮೇಲೆ ಏನ್ ಚೇಂಜ್ ಆಗಿರೋ, ಅಟ್ಲೀಸ್ಟ್ ಅದನ್ನ ಶೇರ್ ಮಾಡ್ಕೊಳ್ಳಿ. ಈ ಸ್ಥಿತಿ ನೀವು 100% ಅನುಭವಿಸ್ತಾ ಇದ್ದೀರಾ. ಎಷ್ಟೋ ಜನ ಆಧ್ಯಾತ್ಮಿಕತೆಗೆ ಬಂದ ಮೇಲೂ ಇನ್ನ ಆ ಹ್ಯಾಪಿನೆಸ್ ಇರಲ್ಲ. ಸೊ ಯಾರು ಆ ಹ್ಯಾಪಿನೆಸ್ ಇವಾಗಿದೆ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳಿ. ಅಂದ್ರೆ ಹ್ಯಾಪಿನೆಸ್ ಇಲ್ಲ ಅಂತ ಅರ್ಥನ? ಯಾರು ಹ್ಯಾಂಡ್ರೈಸ್ ಮಾಡಿದ್ರೆ ಯಾರು ಹ್ಯಾಪಿಯಾಗಿ ಇಲ್ಲ ಅಂತ ಅರ್ಥ ಆಯ್ತು. ಬಿ ಮಂಜುಳಾ ಮೇಡಮ್, ಮಂಜುಳಾ ಮೇಡಮ್ ಮಾತಾಡಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅಂಜಲಾ ಮೇಡಮ್ ಮಾಲತಿ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನೀವು ಹೇಳೋದು ಪ್ರತಿಯೊಂದು ದಿನ ಕೇಳ್ತಾ ಇರ್ತೀನಿ ಸರ್, ಬಟ್ ಇವತ್ ಮೇಡಮ್ ಹೇಳಿದ್ರಲ್ವಾ ಅದು ಮಕ್ಕಳದು ಪ್ರೌಢಾವಸ್ಥೆ ಅದ್ರದ್ದೆಲ್ಲ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರು ಸರ್ ಮೇಡಮ್. ಬಟ್ ನಿಮ್ದಂತೂ ಎಕ್ಸಲೆಂಟ್ ಸರ್, ನೀವ್ ಏನ್ ಹೇಳಿದ್ರು ಕೇಳ್ತಾನೆ ಇರ್ತೀವಿ. ಬಟ್ ಏನಂದ್ರೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಅವಸರದಲ್ಲಿ ಜಾಸ್ತಿ ಇಂಟ್ರಾಕ್ಷನ್ ಮಾಡಕ್ ಆಗ್ತಾ ಇಲ್ಲ ಸರ್ ಅಷ್ಟೇ. ಬಟ್ ನೀವ್ ಹೇಳೋದೆಲ್ಲ ಪ್ರತಿಯೊಂದನ್ನು ಕೇಳ್ತಾನೆ ಇರ್ತೀವಿ ಸರ್. ತುಂಬಾ ಧನ್ಯವಾದಗಳು ಸರ್, ನೀವು ಎಷ್ಟು ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ನಮ್ಗೆ ಬಹಳ ಬಹಳ ಹೆಲ್ಪ್ಫುಲ್ ಆಗಿದೆ ಸರ್. ಧನ್ಯವಾದಗಳು ಸರ್. ಆಮೇಲೆ ಮೇಡಮ್ ಹೇಳ್ತಾ ಇದ್ರು ಮಕ್ಕಳ ಜೊತೆ ಆಗಿರ್ಬೇಕು ಅಂತ ಹೇಳಿ, ಬಟ್ ಅದನ್ನು ಮ್ಯಾಕ್ಸಿಮಮ್ ರೂಢಿ ಅಂತೂ ಮಾಡ್ಕೋತಾ ಇದೀವಿ ಸರ್. ಹಾ ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹಾ ಸರ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಮಾಲತಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹಲೋ. ಹಾ ಇಲ್ಲ, ನಾನು ಅಲ್ಲಿ ಆ ಕ್ಲಾಸಿಗೆ ಕೂತಿ ಇದು ಕೇಳಿದೆ, ಖುಷಿ ಆಯ್ತು. ಈ ಧ್ಯಾನಕ್ಕೆ ಬಂದಾಗಿಂದ ಖುಷಿಯಾಗಿದ್ದೇವೆ ನಾವು, ಅಟ್ಲೀಸ್ಟ್ ಖುಷಿಯರಾಗಿದ್ದೇವೆ ಅಂತ ಹೇಳಿದ್ರಲ್ಲ, ಎಲ್ಲ ವಿಚಾರ ಬಂದದ್ದನ್ನೆಲ್ಲ ತೊಡೆದು ಹಾಕ್ಲಿಕತ್ತೇವಿ. ಯಾವ ಥರದ್ದು ಇದಿಲ್ಲ, ಮೊದ್ಲಿನಕ್ಕಿಂತ ಖುಷಿ ಖುಷಿಯಾಗಿ ಜೀವನ ಮಾಡ್ಲಿಕತ್ತೇವಿ. ಏನೇ ಬಂದ್ರು ಅದನ್ನ ಮೆಟ್ಟಿ ನಿಂದಿರ್ಬೇಕು ಅನ್ನೋ ಒಂದು ಇದು ಬಂದು. ಮೊದ್ಲಾದ್ರೆ ಅಯ್ಯೋ ಹಿಂಗಾತಲ್ಲ ನನ್ನ ಜೀವನ, ಯಾಕಾರ ನಾ ಹುಟ್ಟಿದೆ, ಯಾಕಾರ ಇದನ್ನ ಮಾಡಿದೆ ಅಂತೇಳಿ ಭಾಳ ಫೀಲ್ ಮಾಡ್ಕೊತಿದ್ವಿ. ಈಗ ಹಂಗಿಲ್ಲ, ನಾವು ಹುಟ್ಟಿದ ಅಂದ್ಮೇಲೆ ಎಲ್ಲ ನಾವು ಸಾಧಿಸ್ಲಿಕ್ಕೆ ಬೇಕು. ನಾವು ಇರೋ ತನಕ ಇದ್ರು ಇನ್ನು ನಮ್ಗೆ ಧ್ಯಾನಕ್ಕೆ ಜಾಸ್ತಿ ಅವಶ್ಯ ಕೊಡು ಅಂತ ಹೇಳಿ ವಿಶ್ವನ ವಿಶ್ವಕ್ಕೆ ಬಿಟ್ಕೊಳ್ಕತ್ತೀವಿ. ಭಾರಿ ಭಾರಿ ಕ್ಲಾಸ್ ಬರ್ಲಿಕತ್ತಾವ. ಈಗ ಅಲ್ಲಿದ್ದೆ ನಾನು, ಅಲ್ಲಿಂದ ಇಲ್ಲಿ ಬಂದೆ ಇನ್ನರ್ ಚೈಲ್ಡ್ ಇದ್ರೊಳಗ ಗ್ರೂಪ್ನೊಳಗ ಮುಂಜಾನೆದ್ದು. ಆಮೇಲೆ ಇದನ್ ಕ್ಲಾಸ್ ಕೇಳ್ತೀನಿ ಮೇಡಮ್, ನಾ ಇನ್ನೊಮ್ಮೆ ಕೇಳ್ತೀನಿ. ತುಂಬಾ ಖುಷಿ ಆಗ್ಲಿ ಮೇಡಮ್, ಆಗಿದ್ದು ಧ್ಯಾನಕ್ಕೆ ಬಂದು. ಆಗ್ಲಿ ಮೇಡಮ್. ಮಾಲತಿ ಮೇಡಮ್, ಥ್ಯಾಂಕ್ ಯು. ಜಯಲಕ್ಷ್ಮಿ. ಜಯಲಕ್ಷ್ಮಿ ಮಾತಾಡಿ. ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳ್ತೀನಿ. ನಮಸ್ತೆ ಮೇಡಮ್, ಕೇಳ್ತೀನಿ. ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಇವರು ವಿಜಯ ಮೇಡಮ್ ಹೇಳಿದ್ಮೇಲೆ ಈಗ 1 ತಿಂಗಳಿಂದ ಬಂದಿದ್ದೀನಿ ಇದಕ್ಕೆ, ಈ ಆನಾಪಾನ ಸತಿ ಧ್ಯಾನಕ್ಕೆ. ಮೊದಲು ಬೇರೆ ಬೇರೆ ವಿಧಾನಗಳನ್ನ ಟ್ರೈ ಮಾಡಿದ್ದೀನಿ, ಅದೆಲ್ಲದರ ಬಗ್ಗೆ ತುಂಬಾ ಗೌರವ ಇದೆ ನನಗೆ. ಆದ್ರೆ ಕೊನೆಗೆ ಇಲ್ಲಿ ಬಂದ್ಮೇಲೆ ನಂಗೆ ನಾನು ಹುಡುಕ್ತಾ ಇದ್ದಿದ್ದು ಇದು ಅಂತ ಒಂದು ಸಮಾಧಾನ ಸಿಕ್ಕಿದೆ. ಧ್ಯಾನದಲ್ಲಿ ಬಹಳ ಎತ್ತರಕ್ಕೆ ಹೋಗಿದ್ದೀನಿ, ಎಲ್ಲ ಮರ್ತು ಬಿಡ್ತೀನಿ ಅಂತ ಹೇಳುವಷ್ಟೆಲ್ಲ ಆಗಿಲ್ಲ. ಇನ್ನು ನನ್ನನ್ನು ನಾನು ಅಬ್ಸರ್ವ್ ಮಾಡಿಕೊಳ್ಳೋದು ಅಥವಾ ಕೆಲವು ಸರ್ತಿ ಉಸಿರನ್ನ ಬಿಟ್ಟು ಬೇರೆ ಯೋಚನೆಗಳಲ್ಲಿ ಕಳೆದು ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಒಂದು ಮಾರ್ಗ ಏನಿದೆ ಅದಕ್ಕೆ ಯಾವ ತರ ಹೋಗ್ಬೇಕು ಅಂತ ಸ್ವಲ್ಪ ಹೊಳಹು ಸಿಕ್ಕಿದೆ. ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ರೀತಿಯ ಸಮಾಧಾನ ಇದೆ. ಮೊದಲು ಯಾವಾಗ್ಲೂ ಅಪ್ಸೆಟ್ ಆಗಿರೋದು ಅದೆಲ್ಲ ಇತ್ತು. ಈಗ ಏನೇ ಇದ್ರು ಆನಂದನ ಒಳಗಡೆ ಹುಡ್ಕೊಳ್ಬೇಕು, ನನ್ನ ಒಳಗೆ ಹುಡುಕಿಕೊಳ್ಬೇಕು, ಹೊರಗಲ್ಲ ಅನ್ನೋದು ಮೊದಲು ಬೇರೆ ಬೇರೆ ಮಾರ್ಗದಿಂದ ಕಲ್ತಿದ್ದೆ. ಇವಾಗ ಅದು ಹೆಚ್ಚು ಹೆಚ್ಚು ಅನುಭವಕ್ಕೆ ಬರ್ತಾ ಇದೆ, ಮಾಗ್ತಾ ಇದ್ದೀನಿ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಧನ್ಯವಾದಗಳು. ಜಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಕಸಿನ್ ಸರ್ ಅವಳು. ಓಕೆ, ಬೈಸ್. ವೇದ ವನಜಾ. ಅನುಜಾ. ವನಜಾ ಮೇಡಮ್, ವನಜಾ, ವನಜಾ ಮೇಡಮ್ ಮಾತಾಡಿ. ಇನ್ವೈಟ್ ಮಾಡ್ಕೊಳ್ಳಿ. ಇಲ್ಲ ಮಾತಾಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಈ ಧ್ಯಾನಕ್ಕೆ ಬಂದು 1 ವರ್ಷ ಆಯ್ತು. ಕೇಳಿಸ್ತಿದ್ಯಾ? ಕೇಳ್ತಿದೆ, ಕೇಳ್ತಿದೆ. 1 ವರ್ಷ ಆಯ್ತು. ವಿಡಿಯೋ ಆನ್ ಮಾಡ್ಕೊಳಕ್ಕೆ ನನಗ್ ಬರಲ್ಲ, ಕಲ್ತ್ಕೋತೀನಿ. ಅದೇನೋ ಸೆಟ್ಟಿಂಗ್ ಹೋಗು ಅಂತಾರೆ, ಅದರಿಂದ ವಿಡಿಯೋ ಆನ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ 1 ವರ್ಷ ಆಯ್ತು. ಇದರಲ್ಲಿ ನಾನು ಬಹಳಷ್ಟು ಬದಲಾಗಿದ್ದೀನಿ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಕ್ಷಮೆ ಮಾಡ್ತೀನಿ. ಆಮೇಲೆ ಏನನ್ನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ, ಎಲ್ಲದನ್ನು ಬಿಟ್ಬಿಟ್ಟಿದ್ದೀನಿ. ಧ್ಯಾನನು ದಿನಕ್ 4 ಸಲ ಮಾಡ್ತಿದ್ದೀನಿ. ಬೇರೆಯವ್ರಿಗೂ ನಾನು ಧ್ಯಾನ ಮಾಡಿ ಅಂತ ಹೇಳ್ತೀನಿ ಸುಮಾರು ಜನಕ್ಕೆ. ನಾನಂತೂ ನನ್ನ ವಿಷಯಕ್ಕೆ ನಾನು ಚೆನ್ನಾಗಾಗಿದ್ದೀನಿ. ದ್ವೇಷನೂ ಇಲ್ಲ, ಅಸೂಯೆನೂ ಇಲ್ಲ, ಭೇದ ಭಾವನೂ ಇಲ್ಲ, ಏನೂ ಇಲ್ಲ. ಯಾರಾದ್ರೂ ನನಗೆ ತೊಂದರೆ ಮಾಡಿದ್ರು ನಾನು ಅವ್ರ ಬಗ್ಗೆ ಕೇರು ಮಾಡಲ್ಲ, ಸುಮ್ಮನೆ ಇದ್ದು ಬಿಡ್ತೀನಿ. ಮಾತಾಡ್ಸಿದ್ರೆ ತಿರ್ಗ ಮಾತಾಡ್ತೀನಿ, ಮಾತಾಡ್ದೇ ಇದ್ರೆ ಸುಮ್ಮನೆ ಇರ್ತೀನಿ.
ಆದ್ರೆ ಏನನ್ನು ಯಾವ ಭಾವಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಇಷ್ಟಂತೂ ನಾನು ಇಂಪ್ರೂವ್ ಆಗಿದ್ದೀನಿ. ಅವ್ರಿಗೆ ಕನಕಲ ಮೇಡಮ್ ನವ್ರದು ದಿನಾ ಇಟ್ಕೊಂಡು ಪ್ರತಿ ದಿವಸ ಒಂದೊಂದ್ ಇರುತ್ತ ಅವ್ರದ್ದು. ಈಗ ಭಗವದ್ಗೀತೆದು ಮಾಡ್ತಾ ಇದ್ರು, ಅದನ್ನು ನಾನು 4 ಸಲದಲ್ಲಿ 1 ಸಲ ಅವ್ರದನ್ನು ಮಾಡಿರ್ತೀನಿ ಧ್ಯಾನ. ಇನ್ ರಂಗನಾಥ್ ಸರ್ಗಂತೂ ಹೇಳ್ಬಿಟ್ಟಿದ್ದೀನಿ, ಗುಡಾಕೇಶ ರಂಗನಾಥ ಅಂತ. ಅವ್ರು ಮಲ್ಕೊಂಡಿದ್ದಾರೆ, ಇವ್ರು ಸದಾ ಎಚ್ಚರ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಎಚ್ಚರ ರಂಗನಾಥ ಇದು ಅವರಿಗೆ ಯಾವತ್ ಯಾವತ್ತು ನಾನ್ ಚಿರಋಣಿ. ಆಮೇಲೆ ನಾನ್ ಬೇಕಾದಷ್ಟು ವರ್ಷಗಳಿಂದ ಧ್ಯಾನ ಮಾಡ್ತಿದ್ದೀನಿ, ಇಲ್ಲಿಗೆ ಬಂದ ಮೇಲೆ ನನ್ನ ಸ್ಥಿತಿ ಅಂತೂ ಖಂಡಿತ ಬದಲಾಗಿದೆ. ಇದಂತೂ ನಿಜ, ಯಾರು ನಂಬ್ತಾರೋ ಬಿಡ್ತಾರೋ. ಆತ್ಮಜ್ಞಾನ ಪಡ್ಕೊಳ್ಳೋ ಅಷ್ಟು ಗೊತ್ತಾಗಿಲ್ಲ ಇನ್ನ ನನಗೆ. ಆ ದಾರಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಒಳ್ಳೇದಾಗ್ಲಿ. ನಮ್ಮ ಮಗಳು ಶಾಂತಲಾಗೂ ಒಳ್ಳೇದಾಗ್ಲಿ, ನಮ್ಮ ಮಗ ರಂಗನಾಥ್ ಸರ್ಗೂ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ, ನನ್ನ ಎಲ್ಲಾ ಮಿತ್ರರಿಗೂ ಒಳ್ಳೇದಾಗ್ಲಿ. ಆಗ್ಲಿ ಮೇಡಮ್, ಒಳ್ಳೆ ರೀತಿಯಲ್ಲಿ ಹೃದಯಪೂರ್ವಕವಾಗಿ ಹರಿಸಿದೀರಾ. ನಿಜ, ನಮಗ್ ರಂಗನಾಥ್ ಸರ್ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಎಲ್ಲೋ ಅಲ್ಲೇ ಹೌದು, ನಿಜವಾಗ್ಲು ಮೇಡಮ್, ನಿಜವಾಗ್ಲು ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಪ್ರಮೀಳಾ ಮೇಡಮ್. ನಮಸ್ಕಾರ ಸರ್, ಆಲ್ ಮಾಸ್ಟರ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಅನುಭವವನ್ನ ಕೇಳ್ತಾ ಇರುವಾಗ ಅವರ ಶಾಂತಲಾ ಮೇಡಮ್ ಅವ್ರ ಮಾತೆಲ್ಲ ಕೇಳುವಾಗ ನಾವು ಹಿಂದೆ ಹೇಗೆ ಬೆಳೆದ್ ಬಂದ್ವಿ ಅಂತ ಅನ್ನೋದನ್ನ ನಾವು ಒಂದು ರೀಕಾಲ್ ಮಾಡ್ಕೊಂಡಾಗಾಯ್ತು. ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಾವು ದೊಡ್ಡವರು ನಮ್ಗೆ ಮಾತಾಡಕ್ ನಮ್ಗೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸು, ನಮ್ದು ಏನು ಇದೆ ನಮ್ಮ ಮನಸ್ಸಿನಲ್ಲಿ ಅದನ್ನ ಕೇಳ್ಕೊಳ್ಳೋ ಅಂತ ಸ್ಥಿತಿಲಿ ನಮ್ಮ ದೊಡ್ಡವರು ಇರ್ಲಿಲ್ಲ. ಅದು ನಾವು ಹಾಗೆ ಬೆಳೆದ್ ಬಂದು ಆಗ ನಮ್ಗೆ ಈ ತರ ಧ್ಯಾನದ ಒಂದು ಮಾರ್ಗ, ಆಧ್ಯಾತ್ಮದ ಮಾರ್ಗಕ್ಕೆ ಹೋಗ್ಬೇಕು ಅದು ಏನು ನಮಗೆ ಗೊತ್ತಿರ್ಲಿಲ್ಲ, ಗೊತ್ತಾಗ್ತಾನು ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಹಾಗೆ ನಾವು ನಮ್ಮ ಮಕ್ಕಳನ್ನ ಬೆಳೆಸುವಾಗ ನಾವ್ ಹೇಗ್ ಬೆಳೆದ್ ಬಂದ್ವೋ ಅದೇ ರೀತಿ ನಾವು ಸ್ವಲ್ಪ ಅದನ್ನೇ ಅಳವಡಿಸ್ಕೊಂಡು ಹಂಗೆ ಬಂದ್ವಿ. ಅದು ಜೀವನದ ಕ್ರಮ ಅಂತ ಆಗ ಅನ್ನಿಸ್ತಾ ಇತ್ತು. ಓ, ದೊಡ್ಡವ್ರು ಮಾಡಿದ್ರು ನಮಗ್, ನಾವ್ ಹೀಗ್ ಮಾಡಿದ್ವಿ, ನಾವ್ ಹೀಗ್ ಬೆಳೆದ್ವಿ, ನಮ್ ಮಕ್ಕಳು ಹೀಗೆ ನಾವ್ ಹೇಳಿದ್ ಮಾತ್ ಕೇಳ್ಬೇಕು, ನಾವ್ ಹೇಳ್ಬೇಕು. ಆ ಮಕ್ಕಳ ಮನ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ ಅಂತ ಪ್ರಯತ್ನನೇ ಮಾಡ್ಲಿಲ್ಲ ಆಗ. ಅದೀಗ ಎಷ್ಟು ತಪ್ಪು ಅಂತ ಈಗ ನಮ್ಗೆ ಅರಿವಾಗ್ತಾ ಇದೆ. ಆದ್ರೆ ಆ ತಪ್ಪನ್ನ ಈಗ ನಾವು ಮೊಮ್ಮಕ್ಕಳಲ್ಲಿ ಕಾಣಿಸ್ತಾ ಇದೀವಿ. ಮೊಮ್ಮಕ್ಕಳಿಗೆ ನಾವು ಅವರ ಮನಸ್ಸಿನಲ್ಲಿ ಭಾವನೆ ಏನಿದೆ, ಅವ್ರ ಇಷ್ಟ ಏನು, ಅವ್ರ ಹೇಗೆ, ಅದನ್ನ ಕೇಳ್ಕೊಂಡು ಮೊಮ್ಮಕ್ಕಳ ಹತ್ರ, ಈಗ ಮಕ್ಕಳಿಗೆ ನಾವು ಮಾಡಕ್ ಆಗದೆ ಇರೋದನ್ನ ಅದನ್ನೇನು ಮಾಡಕ್ ಆಗಲ್ಲ ಈಗ. ಸೊ ಅದನ್ನ ನಾವು ಮೊಮ್ಮಕ್ಕಳಲ್ಲಿ ಮಾಡ್ಕೊಂಡು ಆ ರೀತಿ ನಾವು ನಮ್ಮ ಜೀವನವನ್ನ ಈ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತು ಕಲ್ತ್ವಿ. ತುಂಬಾ ಧನ್ಯವಾದಗಳು ಮೇಡಮ್. ಹೇಗೆ ಮಕ್ಕಳ ಜೊತೆ ನಾವು ಮಾತಾಡ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ಒಂದು ಇದ್ರಲ್ಲಿ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಪ್ರಮೀಳಾ ಮೇಡಮ್, ಥ್ಯಾಂಕ್ ಯು. ಎಸ್, ಯಾರು ಕಾಣ್ತೀವಿ? ಯಾರಾದ್ರೂ ಫೈನಲ್ ಇನ್ನೊಂದು ಒಂದು ಒಂದು ಎರಡು ಹಂಚಿಕೆ ಯಾರಾದ್ರೂ ಫೈನಲ್ ಇದ್ರೆ ಆಂಟೈಜ್ ಮಾಡಿ ದಯವಿಟ್ಟು. ರೈಟ್, ಸೊ ಓಕೆ ಮೇಡಮ್, ಐ ಥಿಂಕ್ ಪ್ರಶ್ನೆಗಳು ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಧನ್ಯವಾದಗಳು. ತುಂಬ ಅದ್ಭುತವಾದ ಇವತ್ತು ಸತ್ಸಂಗಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್.